ಹಲೋ ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ಪ್ರಚಲಿತಕ್ಕೆ ಸ್ವಾಗತ. ನಾನು ಕಮಲನಯನ್ ಪಾಟೀಲ್. ಇವತ್ತಿನ ವಿಶೇಷವಾದಂತಹ ಪ್ರಚಲಿತ ಸಂಚಿಕೆಯಲ್ಲಿ ನೀವು ನೋಡ್ತಾ ಇದ್ರಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಗೊಂದಲಗಳು ಮತ್ತೆ ಮತ್ತೆ ಎದ್ದು ಕಾಣ್ತಾ ಇದೆ. ಕಾಂಗ್ರೆಸ್ ಪಕ್ಷ ಸದ್ಯ ಗೊಂದಲದ ಗೂಡಾಗಿ ಕಂಡು ಬರ್ತಾ ಇದೆ ಎನ್ನುವ ಆರೋಪಗಳನ್ನು ಮತ್ತೆ ಮತ್ತೆ ಎದುರಿಸ್ತಾ ಇದೆ. ಸ್ವತಃ ಪಕ್ಷದಲ್ಲಿ ಇರ್ತಕ್ಕಂಥ ಪ್ರಮುಖರು, ಸ್ವತಃ ಪಕ್ಷದಲ್ಲಿ ದುಡಿತಕ್ಕಂಥವರು, ಪಕ್ಷದ ಕಾರ್ಯಕರ್ತರು ಕೂಡ ಈ ಬಗ್ಗೆ ಒಂದಷ್ಟು ಅಸಮಾಧಾನವನ್ನು ಇತ್ತೀಚೆಗೆ ನೇರವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಪತ್ರಿಕೆಗಳಲ್ಲಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಮತ್ತೊಂದು ಮುಗಿದೊಂದರ ಮೂಲಕ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಅಸಮಾಧಾನದ ಬುಗ್ಗೆ ಇವತ್ತು ಮುಗಿಲೆದ್ದಿದೆ, ಈ ಒಂದು ಕುರಿತಂತೆ ವಿಶೇಷವಾದಂಥ ಸಂಚಿಕೆ ಕಾಂಗ್ರೆಸ್ ಕಲಹ ಈ ಸಂಚಿಕೆ ಪ್ರಚಲಿತದಲ್ಲಿ ಮೂಡಿ ಬರ್ತಾ ಇದೆ. ಈ ಸಂಚಿಕೆಯಲ್ಲಿ ಸ್ವತಃ ಕಾಂಗ್ರೆಸ್ನ ಪ್ರಮುಖರಾದಂಥ ಏನು ಕೆ ಅಶ್ರಫ್ ಅವರು, ಮಾಜಿ ಮೇಯರ್ ನಮ್ಮೊಟ್ಟಿಗಿದ್ದಾರೆ. ಅವರು ಒಂದಷ್ಟು ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಸರಿಯಾದ ರೀತಿಯಲ್ಲಿ ರಿಪೇರಿ ಆಗಬೇಕು ಅನ್ನುವ ಒಂದು ಅಪೇಕ್ಷೆಯನ್ನು ಹೊಂದಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗಿದ್ರೆ ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿಯಾದಂಥ ರಿಪೇರಿ ಆಗುವ ಅಗತ್ಯತೆ ಇದೆ, ಜೊತೆಗೆ ಈ ರಿಪೇರಿ ಆದಷ್ಟು ಬೇಗನೆ ಆಗದೆ ಹೋದರೆ ಕಾಂಗ್ರೆಸ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟರ ಮಟ್ಟಿಗೆ ಹಿನ್ನಡೆಯಾಗಬಹುದು, ಮತ್ತು ಯಾವೆಲ್ಲ ಆತಂಕಗಳು ಕಾದು ಕೂತಿವೆ ಎನ್ನುವುದರ ಬಗ್ಗೆ ಕೂಡ ಸವಿಸ್ತಾರವಾದಂಥ ಒಂದು ಚರ್ಚೆಯನ್ನು ನಮ್ಮ ಜೊತೆಗೆ ಕೆ ಅಶ್ರಫ್ ಅವರು ಮಾಡಲಿಕ್ಕಿದ್ದಾರೆ. ಬನ್ನಿ, ಅವ್ರ ಜೊತೆಗೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವತ್ತು ಕಾಂಗ್ರೆಸ್ ಪಕ್ಷದ ಕುರಿತಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ವಿಧಾನಸಭೆಯ ಚುನಾವಣೆಯ ನಂತರ ದೊಡ್ಡದಾದಂಥ ಭರವಸೆ ಹುಟ್ಟಿಕೊಂಡಿತ್ತು. ಅದಾದ ನಂತರ ಈ ಕಳೆದ 4 ವರ್ಷಗಳ ಆಡಳಿತಾವಧಿಯಲ್ಲಿ ಕೂಡ ಅಷ್ಟೊಂದು ದೊಡ್ಡ ಮಟ್ಟದ ಏನು ಒಂದು ಆರೋಪಗಳು ಕೇಳಿ ಬರದೇ ಇದ್ದರೂ ಕೂಡ ಸ್ವತಃ ಉತ್ತಮವಾದಂಥ ಒಂದಷ್ಟು ಆಡಳಿತವನ್ನು ನೀಡಿದ್ರು ಅನ್ನುವಂಥ ಕೆಲವು ಕಡೆ ಉತ್ತಮವಾದಂಥ ಪ್ರತಿಕ್ರಿಯೆಗಳು ಕೂಡ ಕೇಳಿ ಬರ್ತಾ ಇದ್ದರು. ಆದರೂ ಎಲ್ಲೋ ಒಂದು ಸ್ವತಃ ನಿಮ್ಮಲ್ಲಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ವಿವಿಧ ಏನು ಕ್ಷೇತ್ರಗಳ ಶಾಸಕರು ಅಥವಾ ವಿವಿಧ ಸಚಿವರು, ವಿವಿಧ ಕಾರ್ಯಕರ್ತರು, ನಿಮ್ಮ ನಡುವೆ ಅಸಮಾಧಾನಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತದೆ ಅನ್ನುವ ಆರೋಪಗಳು ಮಧ್ಯಕ್ಕೆ ಹುಟ್ಟಿಕೊಳ್ತಾ ಬಂತು. ಯಾಕೆ ಈ ರೀತಿಯಾದಂಥ ಪರಿಸ್ಥಿತಿ ಈ 4 ವರ್ಷದಲ್ಲಿ ಆರಂಭವಾಯಿತು? ಪ್ರಮುಖವಾಗಿ ಎಲ್ಲಿಗೆ ಇಷ್ಟಪಡ್ತಾ ಇದ್ದಾನೆ ಅಂತ ಹೇಳಿದರೆ, ಇತ್ತೀಚೆಗೆ ಕರ್ನಾಟಕದಲ್ಲಿ ಕೂಡ BJP ಸರ್ಕಾರ ಇತ್ತು. ಅದೇ ರೀತಿ ಮಂಗಳೂರು ಮಹಾನಗರ ಪಾಲಿಕೆ ಕೂಡ BJP ಸರ್ಕಾರ ಆಡಳಿತ ನಡೆಸ್ತಾ ಇತ್ತು. ಆದರೆ ಕೂಡ ನಮ್ಮ ಮಧ್ಯದಲ್ಲಿ ಕೂಡ ಒಳ್ಳೆಯ ರೀತಿಯ ವಾತಾವರಣ ಇತ್ತು. ಪಕ್ಷದ ಒಳಗಡೆ ನಾವೆಲ್ಲ ಕಾರ್ಯಕರ್ತರು ಮತ್ತು ನಾಯಕರುಗಳ ಒಗ್ಗಟ್ಟಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ. ಇತ್ತೀಚೆಗೆ ಪಕ್ಷ ಅದರ ನಂತರ ಕಾಂಗ್ರೆಸ್ ಆಡಳಿತ ಬಂತು, ಮತ್ತೆ ಮಂಗಳೂರು ಮಹಾನಗರ ಪಾಲಿಕೆ ಕೂಡ ಆಡಳಿತ ಬಂದ ನಂತರ ಏನಾಗಿದೆ ಅಂದ್ರೆ, ಪಕ್ಷದಲ್ಲಿ ಏನೋ ಒಂದು ಸರಿಯಿಲ್ಲದ ರೀತಿಯಲ್ಲಿ ವಾತಾವರಣ ಮುಂದೆ ಹೋಗ್ತಾ ಇದೆ. ಇದೆಲ್ಲ ಕಂಡು ಏನಾಗಿದೆ ಅಂತ ಹೇಳಿದ್ರೆ, ನನ್ನ ಆಲೋಚನೆ ಅಂತ ಹೇಳಿದ್ರೆ, 4 ವರ್ಷಗಳಿಂದ ಮುಂದೆ ನಮ್ಮ ಜಿಲ್ಲೆಯ ಒಂದು ಹೈಕಮಾಂಡ್ ಅಂತ ಇತ್ತು. ಇತಿಹಾಸದಲ್ಲಿ ಬಂದಿರುವಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ದಕ್ಷಿಣ ಕನ್ನಡದಲ್ಲಿ ನಾಯಕತ್ವವನ್ನು ನಮ್ಮ ಹೈಕಮಾಂಡ್ ಸರಿಯಾದ ನಿಭಾಯಿಸ್ತಾ ಇದ್ರು. ಹಾಗೆ ಪ್ರಮುಖವಾಗಿ 3 ಜನ ಇಲ್ಲಿ ಏನಿದ್ರು ಕೂಡ ಡಿಸೈಡ್ ಮಾಡ್ತಾ ಇದ್ರು. ಜನಾರ್ದನ್ ಪೂಜಾರಿಯವರ ನಾಯಕತ್ವದಲ್ಲಿ ಭಾಸ್ಕರ್ ಫರ್ನಾಂಡಿಸ್ ಮತ್ತು ವೀರಪ್ಪ ಮೊಯ್ಲಿ ಅವರು ಈ ಜಿಲ್ಲೆಯ ಪ್ರಮುಖ ನಾಯಕರಾಗಿದ್ದರು. ಅವರ ಮಧ್ಯದಲ್ಲಿ ಕೂತ್ಕೊಂಡು ಏನಾದರೂ ನಮ್ಮ ಜಿಲ್ಲೆಯಲ್ಲೇ ಏನಾದರೂ ಆಗಬೇಕಾದ್ರೆ ಅದು ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಮತ್ತೆ ಡಿಸ್ಪ್ಯೂಟ್ ಆಗ್ತಾ ಇತ್ತು. ಈಗ ಇತ್ತೀಚೆಗೆ ಏನಾಗಿದೆ ಅಂದರೆ, ಪ್ರತಿ ಒಂದು ಆಗಿದೆ ಅಂದ್ರೆ ಜನಾರ್ದನ್ ಪೂಜಾರಿಯವರ ಒಂದು ನೇತೃತ್ವ, ಅವರು ಏನೋ ಅವರ ನೇತೃತ್ವ ಕಡಿಮೆ ಆಗಿದೆ, ಅಷ್ಟೇ ಇಲ್ಲಿ ಕಾಂಗ್ರೆಸ್ಗೆ ಕೂಡ ಉತ್ತಮ ಏನೋ ಬೆಳವಣಿಗೆ ಇದೆ, ಅದು ಕಡ್ತಾ ಆಗಿದೆ. ಖಂಡಿತ. ಹಾಗಾದರೆ ಜನಾರ್ದನ್ ಪೂಜಾರಿಯವರ ನಾಯಕತ್ವದ ಮೇಲೆ ಕಾಂಗ್ರೆಸ್ಸಿಗರಿಗೆ, ಈಗ ಸದ್ಯ ಪ್ರಚಲಿತದಲ್ಲಿರುವ ಎಲ್ಲ ಕಾಂಗ್ರೆಸ್ಸಿಗರಿಗೆ ಅಭಿಮಾನ ಕಡಿಮೆ ಆಯಿತು ಅಂತ ನೀವು 100% ನೋಡಿ, ನಾವು ನನ್ನ ವೈಯಕ್ತಿಕ ವಿಷಯದಲ್ಲಿ ನಾನು ಹೇಳ್ತಾ ಇದ್ದೇನೆ, ನಾನು ಕೂಡ ಒಬ್ಬ ಜನಾರ್ದನ್ ಪೂಜಾರ ಶಿಷ್ಯನಾಗಿ ಒಳ್ಳೆ ವರ್ಕ್ ಮಾಡಿ ನಾನು ಒಳ್ಳೆ ಇದ್ದೇನೆ. ಮತ್ತೆ ನಮ್ಮ ಮಧ್ಯದಲ್ಲಿ ಏನೋ ಒಂದು ಬಿರುಕಾಯಿತು, ಮತ್ತೆ ನಾನು ಅದಕ್ಕೆ ಏನೋ ಇದಿಲ್ಲ, ನನ್ನ ಇದರಲ್ಲಿ ನಾ ಬಂದೆ, ನಾನು ಸತ ಒಂದು ನ್ಯೂಟ್ರಲ್ ಆಗಿ ನಿಂತೆ. ಆದ್ರೆ ನಾನು ಹೇಳ್ದೆ ಅಂದ್ರೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಜನಾರ್ದನ್ ಪೂಜಾರಿಯವರ ಹತ್ರ ಇದ್ದಂತ ನಾಯಕರುಗಳು ಹಲವು ಮಂದಿದ್ರು, ಅವರೆಲ್ಲ ಸುಮ್ಮನೆ ಕೂತ್ಕೊಂಡಿದ್ರ ಕಾರಣದಿಂದ ಇವತ್ತು ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪರಿಸ್ಥಿತಿ ಹೀಗಾಗಿದೆ. ರೈಟ್. ಅವರು ಕೂಡ ಅದೇ ರೀತಿ ಮುಂದೆ ಬಂದಿದ್ರು ಕೂಡ, ಆ ಪೂಜಾರಿ ಅವರಿಗೆ ಸಹಕಾರ ಕೊಟ್ಟಿದ್ರು ಕೂಡ ಈ ರೀತಿ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ನನ್ನ ಅನಿಸಿಕೆ. ಖಂಡಿತ. ಹಾಗಾದ್ರೆ ಇಲ್ಲಿ ಜನಾರ್ದನ್ ಪೂಜಾರಿಯವರ ಜೊತೆಗೆ ಇನ್ನೂ 2 ಕೇಂದ್ರ ಮಟ್ಟದ ನಾಯಕರ ಹೆಸರುಗಳನ್ನು ನೀವು ಪ್ರಸ್ತಾಪ ಮಾಡ್ತೀರಿ, ವೀರಪ್ಪ ಮೊಯ್ಲಿಯವರು ಮತ್ತು ಆಸ್ಕರ್ ಫರ್ನಾಂಡಿಸ್. ಸೊ ಜನಾರ್ದನ್ ಪೂಜಾರಿಯವರು ಮತ್ತೆ ವೀರಪ್ಪ ಮೊಯ್ಲಿಯವರು ಮತ್ತು ಆಸ್ಕರ್ ಫರ್ನಾಂಡಿಸ್ ಅವರು, ಈ ತ್ರಿಕೋನವಾದಂಥ ಸಾಮರಸ್ಯ ಯಾವ ರೀತಿಯಾಗಿ ಸದ್ಯ ಇದೆ ನೀವು ಹೈಕಮಾಂಡ್ನ ದೃಷ್ಟಿಯಿಂದ ನೋಡುವುದಾದರೆ? ನಾವು ಮತ್ತೆ ಮಂಗಳೂರು ಕಡೆಗೆ ಬರೋಣ. ಅಲ್ಲ, ಹೈಕಮಾಂಡ್ ಇದರಲ್ಲಿ ಈಗ ನೋಡುವಾಗ ನಮ್ಮ ವೀರಪ್ಪ ಮೊಯ್ಲಿಯವರು ಏನು ಈ ಜಿಲ್ಲೆಯ ನಮ್ಮದು 3 ಜನರ ಏನು ಮಧ್ಯದಲ್ಲಿ ಏನು ಇದು ಬೇಡ ಅಂತೇಳಿ ಅವರು
ಅಲ್ಲಿ ಚಿಕ್ಕಬಳ್ಳಾಪುರ ಎಂ ಪಿ ಆದರೂ ಅವರು ಈಗ ಕೇಂದ್ರದಲ್ಲೇ ನಾಯಕರಾಗಿದ್ದಾರೆ. ಮತ್ತೆ ಭಾಸ್ಕರ್ ಫರ್ನಾಂಡಿಸ್ ಅವರು ಉಡುಪಿ ಜಿಲ್ಲೆ ಅಂತ ನೋಡಿಕೊಂಡು ಅಲ್ಲಿ ಅವರು ನಾಯಕ ಮಾಡಿ ನಮಗೆ ಇಲ್ಲಿ ಉಳಿದೋದನ್ನು ಯಾರು ಕೇಳಿ ಈಗ ನಾಯಕತ್ವ ವಹಿಸ್ತಾ ಇಲ್ಲ. ಈಗ ನಾ ಭೀರಪ್ಪ ಮೈಲವರು ಸಹ ವಹಿಸ್ತಾ ಇಲ್ಲ, ಭಾಸ್ಕರ್ ಕೂಡ ಇಲ್ಲಿ ತಲೆ ಹಾಕ್ತಾ ಇಲ್ಲ. ಹಾಗಿರುವಾಗ ಇರುವುದು ನಮ್ಮ ಇಲ್ಲಿರುವಂತಹ ಹೈಕಮಾಂಡ್ ಆಗಿರೋದು ಜನಾರ್ದನ್ ಪೂಜಾರಿ ಅವರು. ಅವರು ಯಾವುದಕ್ಕೆ ಕೂಡ ಕೈ ಹಾಕ್ತಾ ಇಲ್ಲ ಅಂತ ಹೇಳಿದ್ರೆ ಅವರನ್ನು ಇವರು ಮೂಳೆ ಗುಂಪಾಗಿ ಮಾಡಿಬಿಟ್ಟಿದ್ದಾರೆ. ಏನು ಅಧಿಕಾರ ಬಂದ ಮೇಲೆ ಆ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಎಂ ಎಲ್ ಎ ಅಸೆಂಬ್ಲಿ ಕ್ಷೇತ್ರ ಇರುವ ಅವರು ತುಂಬಾ ದುಡಿದಿದ್ದಾರೆ, ಅದರಿಂದ ಎಲ್ಲ ಪಕ್ಷದ ನಾಯಕರುಗಳು ಗೆದ್ದು ಬಂದಿದ್ದಾರೆ. ಯಾಕಂದ್ರೆ ಜನರು ಕೂಡ ಒಂದು ಭಾವನೆ ಇಟ್ಕೊಳ್ತಾರೆ. ಈಗ ನೋಡಿ ಒಂದು ಜನರ ಭರವಸೆಯನ್ನು ಅನ್ಕೊಳ್ತಾರೆ. ಈಗ ಜನಾರ್ದನ್ ಪೂಜಾರಿ ಅವರು ಪ್ರತಿ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಎಲೆಕ್ಷನ್ ಟೈಮ್ ಅಲ್ಲಿ ಸ್ವಯಂ ಘೋಷ ಆಸ್ತಿ ತೆರಿಗೆ ಹಾಕ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ ಅವರು. ಜನರು ಅವರ ಮೇಲೆ ಭರವಸೆ ಇಡ್ತಾ ಇದ್ರು, ಯಾಕಂದ್ರೆ ಇವರು ಹೇಳಿದ ಮಾತನ್ನು ಅದು ಖಂಡಿತವಾಗಿ ಮಾಡಿಕೊಡ್ತಾರೆ ಅಂತ ಹೇಳಿಕೊಂಡು ಅದು ಲಾಸ್ಟ್ ಎಲೆಕ್ಷನ್ ಅಲ್ಲಿ ಕೂಡ ಅದೇ ರೀತಿ ಆಯ್ತು. ಅದಾದ ನಂತರ ಇವರು ಬಂದ ನಂತರ ಅವರ ಮಾತಿಗೆ ಬೆಲೆ ಕೊಡದೆ ಈ ಸ್ವಯಂ ಘೋಷ ಆಸ್ತಿ ತೆರಿಗೆ ಜಾರಿ ಮಾಡಿದ್ರು. ರೈಟ್, ಇದೆಲ್ಲ ಈಗ ರಿಪೇರಿ ಮಾಡಬೇಕಾದ್ರೆ ಪುನಃ ಜನರಿಗೆ ಭರವಸೆ ಕಾಂಗ್ರೆಸ್ ಪಕ್ಷ ಮೇಲೆ ಭರವಸೆ ಬೇಕಾದ್ರೆ ಒಂದು ರಾಷ್ಟ್ರ ನಾಯಕರು ಇಲ್ಲಿ ಆಗಬೇಕಾಗ್ತದೆ. ಅದೇ ಜನಾರ್ದನ್ ಪೂಜಾರ ಇಲ್ಲಿ ಲೀಡರ್ಶಿಪ್ ಅಗತ್ಯ ಕಂಡು ಬರ್ತದೆ ಈಗ. ರೈಟ್, ಹಾಗಾದ್ರೆ ನೀವು ಹೇಳ್ತಕ್ಕಂಥದ್ದು ಇಲ್ಲಿ ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಮೂವರು ನಾಯಕರಿದ್ರು, ಈ ಮೂವರು ನಾಯಕರು ಆಸಕ್ತಿ ಇದ್ರೂ ಕೂಡ ಅವರವರ ಒಂದು ಜವಾಬ್ದಾರಿಯ ಮೇಲೆ ಬೇರೆ ಬೇರೆ ಕಡೆ ಹೋದ್ರು. ಉಡುಪಿಗೆ ಭಾಸ್ಕರ್ ಫರ್ನಾಂಡಿಸ್ ಅವರು, ಮತ್ತೊಂದು ಕಡೆ ವೀರಪ್ಪ ಮೊಯ್ಲಿ ಅವರು, ಜನಾರ್ದನ ಪೂಜಾರಿ ಅವರು, ಇಲ್ಲಿ ಅವರು ಅವರ ಮಾತುಗಳನ್ನ ಕೇಳ್ತಾ ಇಲ್ಲ ಅಂತ. ಸರ್, ರೈಟ್, ಇಲ್ಲಿ ಬಹಳ ಪ್ರಮುಖವಾಗಿ ಯಾವ ಆಧಾರದ ಮೇಲೆ ಜನಾರ್ದನ್ ಪೂಜಾರಿ ಅವರ ಒಂದು ನೇತೃತ್ವದ ಮೇಲೆ ಬಹಳಷ್ಟು ಈ ಹಿಂದಿನ ಚುನಾವಣೆಗಳು ಅಥವಾ ಈ ಹಿಂದಿನ ಸಾಕಷ್ಟು ಕಾಂಗ್ರೆಸ್ನ ಒಂದು ಕಾರ್ಯತಂತ್ರಗಳು ರೂಪಣೆ ಆಗಿದ್ದು ಮತ್ತೆ ಅದಕ್ಕೆ ಒಂದು ಗೌರವಾನ್ವಿತವಾದಂಥ ಸ್ಥಾನಮಾನಗಳನ್ನ ಕೊಟ್ಕೊಂಡು ಬಂದಿದ್ರು, ಯಾಕೆ ದಿಢೀರಂತೆ ಈ ರೀತಿಯಾದಂಥ ಬೆಳವಣಿಗೆ ಪೂಜಾರಿಯವರ ಮಧ್ಯೆ ಮತ್ತು ಕಾಂಗ್ರೆಸ್ನ ಮಧ್ಯೆ ಯಾಕೆ ಈ ರೀತಿಯಾದಂಥ ಇಲ್ಲಿ ಲೋಕಲ್ ಕಾಂಗ್ರೆಸ್ನ ಬಗ್ಗೆ ಬೆಳವಣಿಗೆ ಬಂತು? ಈ ಲೋಕಲ್ ಕಾಂಗ್ರೆಸ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ನಾನು ನೋಡಿ ಈಗ ಒಂದು 100 ವರ್ಷ ಇರು ಇತಿಹಾಸ ಇರುವಂತ ಕಾಂಗ್ರೆಸ್ ಪಕ್ಷ. ಈ ಒಂದು ಜಿಲ್ಲೆಯಲ್ಲಿ ನೋಡಿ ಎಲ್ಲಿ ಎಲ್ಲಿ ತನಕ ನಾವು ಇಲ್ಲಿ ಮುಟ್ಟಿದೆ ಅಂತ ಹೇಳಿದ್ರೆ, ಹಂಗಾಮಿ ಅಧ್ಯಕ್ಷ ಅಂತ ಹೇಳಿಕೊಂಡು ಈಗ ಒಂದು ಹಂಗಾಮಿ ಅಧ್ಯಕ್ಷ ಅಂತ ಹೇಳಿದ ತಕ್ಷಣ ಏನಾಗ್ತದೆ ಅಂದ್ರೆ, ಒಬ್ಬ ಅಧ್ಯಕ್ಷರು ಏನಾದ್ರೂ ಬೇರೆ ಕಾರ್ಯಕ್ರಮ ಕೆಲಸದಲ್ಲಿ ಇರುವಾಗ ಏನೋ ಎಲೆಕ್ಷನ್ ನಿಂತ ಇರುವಾಗ ಅವರ ಜವಾಬ್ದಾರಿ ಇನ್ನೊಬ್ಬರಿಗೆ ಕೊಟ್ಟು ಬಿಡ್ತಾರೆ. ಅದು ತಕ್ಷಣ ಏನಾಗ್ತದೆ ಅಂದ್ರೆ ಅವರು ವಿನ್ ಆದ ನಂತರ ಇನ್ನೇದ ನಂತರ ಮತ್ತೆ ಅದು ಪಡ್ಕೊಂಡು ಮತ್ತೆ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು. ಇಲ್ಲಿ ಏನಾಗಿದೆ, 4 ವರ್ಷ ಆಯ್ತು ಹಂಗಾಮಿ ಆಗಿದ್ದಾರೆ. ಈ ರೀತಿ ಇರುವಾಗ ಯಾವ ರೀತಿಯಲ್ಲಿ ಪಕ್ಷವನ್ನು ಬೆಳೆಸ್ತಾರೆ, ಯಾವ ರೀತಿ ಪಕ್ಷ ಸಂಘಟಿಸ್ತಾರೆ ಅಂತ ಒಂದು ಅರ್ಥ. ಮತ್ತೆ ಇಲ್ಲಿ ಪ್ರಮುಖವಾಗಿ ಏನಾಗಿದೆ ಅಂದ್ರೆ, ಪೂಜಾರಿಯ ಮೇಲೆ ಜನಾರ್ದನ್ ಪೂಜಾರಿಯ ಮೇಲೆ ಏನಾಗಿದೆ ಅಂದ್ರೆ ಅವರು ಮಾತಾಡ್ತಾರೆ, ಏನು ಇದ್ರೆ ಮಾತಾಡಿದ್ರೆ ಒಂದು ಕೆಲವು ತಪ್ಪುಗಳಾಗ್ಬೋದು, ಕೆಲವು ಸರಿಗಳಾಗ್ಬೋದು. ಅವ್ರು ಏನಿದ್ರೆ ಮಾತಾಡಿದ್ರೆ ಪಕ್ಷಕ್ಕೆ ಒಂದು ಒಲೆತ್ತರದಲ್ಲಿ ಮಾತಾಡ್ತಾ ಇದ್ದಾರೆ. ಮತ್ತೆ ಅವ್ರು ಏನಿದ್ರು ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ನೋಡಿಕೊಂಡು ಅವರು ಏನಾದರೂ ಜವಾಬ್ದಾರಿಯನ್ನು ಕೊಡುವಂತ ಕೆಲಸ ಅವರು ಖಂಡಿತವಾಗಿ ಮಾಡ್ತಾ ಇದ್ರು. ರೈಟ್, ಏನಿದ್ರು ಕೂಡ ಅವರು ಸರ್ಕ್ಯೂಟ್ ಹೌಸ್ ಅಲ್ಲಿ ಕೂತ್ಕೊಂಡು ನಮ್ಮ ಜಿಲ್ಲಾ ಮಂತ್ರಿ ಆಗ್ಲಿ DCC ಅಧ್ಯಕ್ಷರು ಕರೆದುಕೊಂಡು ಮತ್ತೆ ಎಲ್ಲ ಪ್ರಮುಖ ನಾಯಕರನ್ನು ಕೂರಿಸಿ ಯಾರ್ಯಾರಿಗೆ ಯಾವ ಜವಾಬ್ದಾರಿ ಕೊಡಬೇಕಂತ ಅವರು ಸಮಕವಾದ ರೀತಿಯಲ್ಲಿ ನ್ಯಾಯಬದ್ಧವಾಗಿ ಮಾಡ್ತಾ ಇದ್ರು. ಇತ್ತೀಚೆಗೆ ಏನಾಗಿದೆ, ಅದೆಲ್ಲ ಏನಿಲ್ಲ. ಈಗ ಪಕ್ಷ ಅಂದ್ರೆ ಏನೂ ಇಲ್ಲ, ಪಕ್ಷ ಅಂದ್ರೆ ಪ್ರತಿಯೊಬ್ಬರು ಅವರ ಸ್ಥಾನದಲ್ಲಿ ಎಂ ಎಲ್ ಎ ಆದವರು ಅವರು ದೊಡ್ಡ ಅವರೇ ಪಕ್ಷ ಅಂತ ಹೇಳಿಕೊಂಡು ಅವರೇ ಬೇಕಾದ ರೀತಿಯಲ್ಲಿ ಸ್ಥಾನಮಾನ, ಯಾರಿಗೆ ಪಕ್ಷದ ದುಡಿತಾಣ ಇಲ್ಲ ಅಂತ ಗೊತ್ತಿಲ್ಲ, ಅವರೇ ಬೇಕಾದ ರೀತಿಯಲ್ಲಿ ಸ್ಥಾನವನ್ನು ಮಾನ ಕೊಡ್ತಾ ಇದ್ದಾರೆ. ಈ ರೀತಿ ವರ್ಗ ಪಕ್ಷದಲ್ಲಿ ದುಡಿದಂತ ಕಾರ್ಯಕರ್ತರು ಪ್ರಮುಖ ನಾಯಕರುಗಳು ಈಗ ಏನಾಗಿದ್ದಾರೆ, ಅವರು ದೂರವಾಗಿ ಉಳಿದಿಕೊಂಡಿದ್ದಾರೆ. ಈಗ ಇರುವುದು ಏನು ಇಲ್ಲ ಪಕ್ಷದಲ್ಲಿ ಅಂತ ಇಂತಿಲ್ಲ, ಅವರು ಲೋಕಲ್ ಎಂ ಎಲ್ ಎ ಗೆ ಏನ್ ಬೇಕು ಅವರು ಮಾಡ್ಕೊಂಡು ಹೋಗ್ತಾರೆ. ಜಿಲ್ಲಾ ಮಂತ್ರಿ ಅಂತ ಹೇಳ್ತಾ ಇದ್ದಾರೆ, ಜಿಲ್ಲಾ ಮಂತ್ರಿಗೆ ಜವಾಬ್ದಾರಿ ಏನಿದೆ ಇಡೀ ಜಿಲ್ಲೆದ ಜವಾಬ್ದಾರಿ ಇರ್ತದೆ. ಅವರು ಕೂಡ ಯಾವ ಏರಿಯಾಗೆ ಕೈ ಹಾಕ್ತಾ ಇಲ್ಲ, ಅದು ನಾನು ಅಲ್ಲಿ ಕೈ ಹಾಕಿದ್ರೆ ಕಾದರಿಗೆ ನೋವಾಗ್ಬೋದು, ಇಲ್ಲಿ ಕೈ ಹಾಕಿದ್ರೆ ಜೆಆರ್ ಲೋಬ್ಗೆ ತೊಂದರೆ ಆಗುವಂತ ರೀತಿಯಲ್ಲಿ ಅವರ ಕ್ಷೇತ್ರ ನೋಡ್ಕೊಂಡು ಹೋಗ್ತಾ ಇದ್ರೆ ಅದು ಜವಾಬ್ದಾರಿ ಅಲ್ಲ. ಒಂದು ಪಕ್ಷದ ಜವಾಬ್ದಾರಿ ಅಂತ ಹೇಳಿದ್ರೆ ಒಂದು ಜಿಲ್ಲಾ ಮಂತ್ರಿಯವರು ಮತ್ತೆ DC ಜಿಲ್ಲಾ ಅಧ್ಯಕ್ಷರು ಅವರ ಜವಾಬ್ದಾರಿ ಅಂದ್ರೆ ಇಡೀ ಜಿಲ್ಲೆಯ ಜವಾಬ್ದಾರಿ ಅವರು ಕೈಗೊಳ್ಳಬೇಕು. ಪ್ರತಿಯೊಬ್ಬ ಒಂದು ಏರಿಯಾದ ಕಾರ್ಯಕರ್ತರು ಅನ್ಯಾಗೂ ಅವ್ರು ಮಾತಾಡಬೇಕು, ಎಸ್ ದಣಿಕೊಳ್ಳಬೇಕು, ಇದು ಅವ್ರು ಮಾಡ್ತಾ ಇಲ್ಲ. ರೈಟ್, ಹಾಗಾದ್ರೆ JR ಲೋಬೋ ಅವರು ಇರ್ಬೋದು, ಖಾದರ್ ಅವರು ಇರ್ಬೋದು, ಮತ್ತೊಬ್ರು ಇರ್ಬೋದು, ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಏನು ರಮಾನಾಥ್ ರೈ ಅವರು ಇದ್ದಾರೆ ಇಲ್ಲಿ, ಯಾಕೆ ಈಗ ಎಣಿಸ್ತಕ್ಕಂತ ಏನು ಇತ್ತು ಇಲ್ಲಿ? ಒಂದು ಬಹಳ ಪ್ರಮುಖವಾಗಿ ಒಂದು ಜಿಲ್ಲಾ ಮಂತ್ರಿಗಳಾದ ಮೇಲೆ ಅಥವಾ ಜಿಲ್ಲೆಯ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ಹೋಗಬೇಕಾದಂತ ದೃಷ್ಟಿಯಲ್ಲಿ ಮತ್ತೊಬ್ಬರು ತಮ್ಮ ಒಂದು ಅಸ್ತಿತ್ವಕ್ಕೆ ವೈಯಕ್ತಿಕ ಪ್ರತಿಷ್ಠೆಗೆ ಆತಂಕ ಪಡ್ತಕ್ಕಂಥದ್ದು ಅಥವಾ ಸಂಬಂಧಗಳು ಕೆಡ್ತವೆ ಅಂತಕ್ಕಂಥದ್ದು, ಇದಕ್ಕೆ ಪಕ್ಷದ ಹಿತಾಸಕ್ತಿಯನ್ನು ಬಲಿ ಕೊಡ್ತಕ್ಕಂಥ ಅವಶ್ಯಕತೆ ಏನಿತ್ತು? ಅದೇ ಪ್ರಮುಖವಾದ್ರೆ ಅದು ತುಂಬಾ ಒಂದು ತಪ್ಪು ಕಲ್ಪನೆ ಅವರ ಮೇಲಿದೆ. ಯಾಕಂದ್ರೆ
ಜವಾಬ್ದಾರಿ ಅಂತ ಇರುವಂತವರು ಅವರು ಪಕ್ಷದ ಹಿತದೃಷ್ಟಿ ನೋಡಬೇಕು, ಅವರು ವ್ಯಕ್ತಿಗ ನಿಲಯದಲ್ಲಿ ನೋಡಬಾರದು. ಇದು ಇಲ್ಲಿ ಏನಾಗಿದೆ ಅಂದ್ರೆ, ಪ್ರತಿ ಒಂದರಲ್ಲಿ ಕೆಲಸ ಮಾಡುವಾಗ ಏನಾದ್ರೂ ಮಾಡುವಾಗ ಅವರೊಂದು ಏನೋ ಒಂಥರ, ಈ ಸರ 5 ವರ್ಷ ಮೊದಲು ಅವ್ರು ಏನಿದ್ರು ಮಂತ್ರಿ, ಅದರ ಮೊದಲು ಮಂತ್ರಿ ಆಗ ಈ ತರ ಇರ್ಲಿಲ್ಲ ರಮಣತ್ರಯವರು. ಈ 5 ವರ್ಷ ಈ 4 ವರ್ಷದಲ್ಲಿ ಸಂಪೂರ್ಣವಾಗಿ ಚೇಂಜ್ ಆಗಿಬಿಟ್ಟಿದ್ದಾರೆ ಅವರು. ಅವರು ಏನು ಜವಾಬ್ದಾರಿ ತಕೊಳ್ಳಿಗೆ ತಯಾರಿ ಇರ್ತಾ ಇಲ್ಲ. ಈಗ ನೋಡಿ, ಇಲ್ಲಿ ನಮ್ಮ ಲೋಕಲ್ ಸಮೇಲೆ ಜೆ ಆರ್ ಲೋಬ್ ಅವರು, ಅವರು ಪಕ್ಷ ಸಂಘಟನೆ ಇರ್ತಿರ್ಲಿಲ್ಲ, ಅವರೊಬ್ಬ ಅಧಿಕಾರಿಯಾಗಿ ಬಂದವರು. ಪಕ್ಷದ ಏನು ಹಿತದೃಷ್ಟಿ ಅವ್ರಿಗೆ ಗೊತ್ತಿಲ್ಲ, ಕಾರ್ಯಕ್ರಮ ಏನು ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಪಕ್ಷ ಏನಾಗಿ ಬಂದ್ರು, ಟಿಕೆಟ್ ಕೊಟ್ರು, ಗೆಲ್ಲಿಸಿದ್ರು, ಕಾರ್ಯಕರ್ತರು ಈಗ ಶಾಸಕರಾಗಿದ್ದಾರೆ. ಆದ್ರೆ ಕೂಡ ಅವರಿಗೆ ಕೂಡ ಜವಾಬ್ದಾರಿ ಇದೆ. ಅವರ ಸರಿಯಾಗಿ ವ್ಯವಸ್ಥೆ ಮಾಡುವಂತ ಕೆಲಸ ಯಾರದು? ನಮ್ಮ ಜಿಲ್ಲಾ ಕಾಂಗ್ರೆಸ್. ನೋಡಿ, ಪ್ರಮುಖವಾಗಿದೆ ಈಗ ಕೇರಳದಲ್ಲಿ ಹೇಗೆ ಅಂದ್ರೆ ಹೇಳಿದ್ರೆ, ಅಲ್ಲಿ ಪಕ್ಷ ಶಾಸಕರು ಜನಪ್ರತಿನಿಧಿಗೆ ಬೆಲೆ ಕೊಡ್ತಾ ಇಲ್ಲ, ಅಲ್ಲಿ ಕಾಂಗ್ರೆಸ್ ಪಕ್ಷದ ಬೆಲೆ ಕೊಡ್ತಾ ಇದೆ. ಅಲ್ಲಿ ಪಕ್ಷದ ಅಧಿಕಾರಿ ಯಾರಿದ್ದಾರೆ ಅವರಿಗೆ ಅಲ್ಲಿ ಲೀಡರ್ಶಿಪ್, ಅದ್ರ ಬಿಟ್ಟು ಇವರಿಲ್ಲ. ಏನಿದ್ರು ಕೂಡ ಪಕ್ಷದಲ್ಲಿ ಬಂದು ಕೇಳಿಕೊಂಡು ಏನೊಂದು ಕಾರ್ಯಕ್ರಮ ಮಾಡಬೇಕು. ಈಗ ಈ ಜಿಲ್ಲೆಯಲ್ಲಿ ಆ ತರ ಇಲ್ಲ. ಹಾಗಿರುವಾಗ ನನ್ನ ಒಂದು ಅನಿಸಿಕೆಯಲ್ಲಿ ಸಂಪೂರ್ಣವಾಗಿ ಜಿಲ್ಲೆಯ ಜವಾಬ್ದಾರಿಯನ್ನು ಬದಲಾವಣೆ ಆಗ್ಬೇಕು. ಜಿಲ್ಲಾ ಮಂತ್ರಿ ಜಿಲ್ಲಾ ಅಧ್ಯಕ್ಷರನ್ನು ಇಲ್ಲಿ ಬದಲಾವಣೆ ಆದ್ರೆ ಖಂಡಿತವಾಗಿ ಮುಂದೆ ಬರುವಂತ ಚುನಾವಣೆಯಲ್ಲಿ ಕಣೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ನಾವು ಕೆಲಸ ಮಾಡುವಂತ ಶಕ್ತಿಯನ್ನು ಬರ್ತದೆ. ಇಲ್ಲದ್ರೆ ಖಂಡಿತವಾಗಿ ಬಹಳ ಕಷ್ಟ ಇದೆ. ಹೈಕಮಾಂಡ್ ಇದ್ರ ಆದಷ್ಟು ಬೇಗ ಕ್ರಮ ಕೈಗೊಳ್ಬೇಕಂತ ನಾವೊಂದು ಪಕ್ಷದ ಕಾರ್ಯಕರ್ತರಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ರೈಟ್. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥದ್ದು 2 ಪ್ರಮುಖವಾದಂತಹ ವಿಚಾರಗಳನ್ನ ನೀವು ಹೇಳಿದ್ರಿ. ಒಂದು, ಇವತ್ತು ಮಂತ್ರಿಗಳಾದಂಥವರು, ಶಾಸಕರಾದಂಥವರು ಪಕ್ಷದ ಪ್ರತಿನಿಧಿಗಳು ಅಥವಾ ಪಕ್ಷದ ನಾಯಕರನ್ನ ಗೌರವಿಸಬೇಕು ಮತ್ತು ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಪಕ್ಷದ ದೃಷ್ಟಿಯಿಂದ ಕೊಡಬೇಕು ಅಂತಕ್ಕಂಥದ್ದು. ಹಾಗಾದರೆ ಇಲ್ಲಿ ಯಾಕೆ ಸರ್ಕಾರಿ ಆಡಳಿತ ಯಂತ್ರವನ್ನು ನಿಭಾಯಿಸಿಕೊಂಡು ಮತ್ತೆ ತಮ್ಮ ಒಂದು ಶಾಸಕರ ಅಥವಾ ಸಚಿವರ ಸ್ಥಾನವನ್ನು ನಿಭಾಯಿಸಿಕೊಂಡು ಪಕ್ಷದಲ್ಲಿ ಯಾಕೆ ತಮ್ಮ ವೈಯಕ್ತಿಕ ಒಂದು ಪ್ರತಿಷ್ಠೆಯನ್ನು ಮೆರಿತಕ್ಕಂಥದ್ದು ಮತ್ತು ಪಕ್ಷದ ಅಧಿಕಾರಗಳನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳದೆ ಅದನ್ನು ಮತ್ತೊಬ್ಬರಿಗೆ ಕೊಡದೆ ತಮಗೆ ಬೇಕಾದವರಿಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರಾ ಅಂತಕ್ಕಂಥದ್ದು ಇಲ್ಲಿ ಬರ್ತಕ್ಕ. ಖಂಡಿತವಾಗಿ ಮಾಡ್ತಾ ಇದ್ದಾರೆ. ನಾನು ಹೇಳಿದ್ದಲ್ಲ, ಇಲ್ಲಿ ಕೇಳುವವರಿಲ್ಲ. ಓಕೆ. ಆಗಿರುವಾಗ ಸ್ವಂತ ಅವರಿಷ್ಟದಲ್ಲಿ ಮಾಡ್ತಾ ಇದ್ದಾರೆ. ಓಕೆ. ಹಲವು ಘಟನೆಗಳಿಲ್ಲ ನಮ್ಮ ಜಿಲ್ಲೆಯಲ್ಲಿ ನೋಡುವಾಗ, ತುಂಬಾ ಘಟನೆ ಇದೆ ನಮ್ಮ ಮಂಗಳೂರು ಜಿಲ್ಲೆ ತುಂಬಾ ಇದೆ. ಈಗ ಏನಾಗಿದೆ ಅಂದ್ರೆ, ಸಿಂಪಲ್ ಆಗಿ ತಗೊಳ್ಳಿದಾದ್ರೆ ಮಂಗಳೂರು ಮಹಾನಗರ ಬೇರೆ ನಾಮಕರಣ ಮಾಡಿದ್ರು. ಈಗ ಸಾಮೂಹ್ಯವಾಗಿ ಕುತ್ಕೊಂಡ್ರೆ, ನಾಯಕತ್ವದಲ್ಲಿ ಕುತ್ಕೊಂಡ್ರೆ ಪಕ್ಷ ಬೆಳವಣಿಗೆ ಆಗ್ಬೇಕಾದ್ರೆ ಒಂದು ಜವಾಬ್ದಾರಿ ಇರ್ತಾರೆ, ಯಾವ ಯಾವ ಸಮುದಾಯಕ್ಕೆ ಕೊಡ್ಬೇಕಂತ ಒಂದು ಇದ್ದಿರ್ತದೆ. ಈಗ ಏನ್ ಮಾಡಿದ್ರು, ಅಲ್ಪಸಂಖ್ಯಾತರಿಗೆ ಏನೊಂದು ಮುಸಲ್ಮಾನರಿಗೆ ಒಂದು ನಾಮಕರಣ ಮಾಡ್ಲಿಲ್ಲ ಅವರು. ಈಗ 3 ಸದಸ್ಯರನ್ನು ಮಾಡಿದ್ರು, ಅದರಲ್ಲಿ ಕೂಡ ಒಂದು ಮುಸಲ್ಮಾನರು ಆಯ್ಕೆ ಮಾಡ್ಲಿಲ್ಲ. ಅದೆಲ್ಲ ಏನಾಗಿದೆ ಅಂದ್ರೆ, ಜವಾಬ್ದಾರಿ ಇಲ್ಲದ ಕೆಲಸ ಆಗಿದೆ. ಎಲ್ಲಿಯಾದ್ರೂ ಪಕ್ಷದ ಜವಾಬ್ದಾರಿಯಲ್ಲಿ ಆಗದಿದ್ರೆ, ಅಂಡ್ರಲ್ಲಿ ಆಗದಿದ್ರೆ, ಪಕ್ಷದ ಏನು ಜಿಲ್ಲಾ ಸಮಿತಿಯನ್ನು ಇಟ್ಕೊಂಡು ಮಾಡಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ಅದು ಸಂಪೂರ್ಣವಾಗಿ ಪೂಜಾರಿ ಜನಾರ್ದನ್ ಪೂಜಾರಿ ಇಲ್ಲದ ಕಾರಣ. ಅವ್ರು ಖಂಡಿತವಾಗಿದ್ರೆ ಈ ರೀತಿ ಮಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ ಅಂತ. ಖಂಡಿತ. ರೈಟ್. ಹಾಗಾದ್ರೆ ಜನಪ್ರತಿನಿಧಿಗಳು ಪಕ್ಷದ ಹುದ್ದೆಗಳನ್ನ ಸರಿಯಾದ ರೀತಿಯಲ್ಲಿ ನಡೆಸಿಕೊಳ್ಳುವುದಕ್ಕೆ ಅವರಿಗೆ ಆಸಕ್ತಿ ಇಲ್ಲ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಇದು ಸರಿ ಹೋಗ್ಬೇಕಾದ್ರೆ ಜನಾರ್ದನ್ ಪೂಜಾರಿ ಅವರು ಮತ್ತೆ ರೀಎಂಟ್ರಿ ಆಗ್ಬೇಕು ಅಂತ. ಸರಿ, ಹಾಗಾದ್ರೆ ಈಗ ಜನಾರ್ದನ್ ಪೂಜಾರಿ ಅವರು ರೀಎಂಟ್ರಿ ಆಗುವುದಕ್ಕೆ ಇಲ್ಲಿರ್ತಕ್ಕಂಥ ಸದ್ಯದ ಸಚಿವರು ಸದ್ಯದ ಶಾಸಕರು ಅವರು ಎಷ್ಟು ಮಟ್ಟಿಗೆ ಸಮ್ಮತಿಯನ್ನ ಸೂಚಿಸ್ತಾರೆ? ನೋಡಿ, ಶಾಸಕರು ಮತ್ತೆ ಸಚಿವರ ಅಗತ್ಯ ಖಂಡಿತವಾಗಿಲ್ಲ. ಇಲ್ಲಿ ಇರುವುದು ಅವರ ನಾಯಕತ್ವವನ್ನು ನಾವು ಸೇರಿಸಬೇಕಾದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರು, ಪಕ್ಷದ ನಾಯಕರುಗಳು, ನಾವು ಎಲ್ಲ ಒಂದಾಗಿಕೊಂಡು ಹೈಕಮಾಂಡ್ ತಿಳಿಸಿ ಇಲ್ಲಿಯ ನಾಯಕತ್ವವನ್ನು ಬದಲಾವಣೆ ಆಗಬೇಕು. ಜನಾರ್ದನ್ ಪೂಜಾರಿ ಈ ಜಿಲ್ಲೆಯ ನಾಯಕತ್ವ ಮತ್ತೆ ಅವರು ಲೀಡರ್ಶಿಪ್ ತಗೊಳ್ಬೇಕು ಅಂತ ನಾವು ಹೋರಾಟ ಮಾಡಿದ್ರೆ ಖಂಡಿತವಾಗಿ ಶಕ್ತಿಯನ್ನು ಬರ್ತದೆ. ಎಸ್. ಈ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ಜೊತೆಗೆ ಎಷ್ಟು ಜನ ಕಾರ್ಯಕರ್ತರಿದ್ದಾರೆ? ಇದ್ರ ಬಗ್ಗೆ ಹೋರಾಟವನ್ನು ಮಾಡ್ತೀರಿ? ಯಾಕಂದ್ರೆ ನಿಮ್ಮದೇ ಪಕ್ಷದಲ್ಲಿ ಆಗ್ತಕ್ಕಂಥ ಕೆಲವು ಗೊಂದಲವನ್ನು ಸರಿಪಡಿಸುವುದಕ್ಕಾಗಿ ನೀವೇ ಹೋರಾಟ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಸೊ ಈ ಹೋರಾಟವನ್ನ ಯಶಸ್ವಿಯಾಗಿ ನಿಭಾಯಿಸ್ತೇವೆ, ಜನಾರ್ದನ್ ಪೂಜಾರಿ ಅವರಿಗೆ ಮತ್ತೊಮ್ಮೆ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಅಸ್ತಿತ್ವವನ್ನು ಕೊಡಿಸ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸ ನಿಮಗಿದೆಯಾ? ಖಂಡಿತವಾಗಿ ಆತ್ಮವಿಶ್ವಾಸ ನನಗಿದೆ. ನಾನು ಇವತ್ತು ಏನು ಹೆಜ್ಜೆಯನ್ನು ಇಟ್ಟಿದ್ದೇನೆ, ಅದನ್ನು ಸಂಪೂರ್ಣ ನನಗೆ ಭರವಸೆ ಇದೆ ಕೂಡ ಇದೆ. ಪಕ್ಷದಲ್ಲಿ ಇರುವಂತಹ ಪೂಜಾರಿಯವರ ಹಲವು ಕಾರ್ಯಕರ್ತರು ಇದ್ದಾರೆ, ಖಂಡಿತವಾಗಿ ನನಗೆ ಬೆಂಬಲ ಕೊಡ್ತಾರೆ. ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ. ನಾನು ಖಂಡಿತವಾಗಿ ಎಷ್ಟು ಮಟ್ಟಿಗೆ ಸಾಧ್ಯ ಉಂಟು ಅಷ್ಟು ಮಟ್ಟ ನಾನು ಪ್ರಯತ್ನ ಮಾಡ್ತೇನೆ. ಖಂಡಿತವಾಗಿ ಅದು ಏನು ಒಬ್ಬ ಪ್ರಯತ್ನ ಮಾಡುದಂದ್ರೆ ತಪ್ಪೇನಿಲ್ಲ, ಅದು ಆಗ್ತಾ ಬಿಟ್ಟ ಮತ್ತೆ ವಿಷಯ. ಆದ್ರೆ ಕೂಡ
ಕೆಲವು ವಿಚಾರಗಳು ಇರಬಹುದು, ಯಾಕೆಂದ್ರೆ ಅವರು ಸರ್ಕಾರದ ವಿರೋಧ ಏನು ಹೇಳಿಕೆ ಕೊಡ್ತಾ ಇದ್ದರು, ಮತ್ತೆ ಮುಖ್ಯಮಂತ್ರಿ ವಿರೋಧ ಹೇಳಿಕೆ ಕೊಟ್ಟಿದ್ದರು, ತುಂಬಾ ವಿಷಯಗಳು ಇದೆ. ಆದ್ರೆ ಅದೆಲ್ಲ ಅವರು ಯಾವ ರೀತಿ ಮಾತಾಡಿದಾರೆ ಅಂತ ಅವರಿಗೆ ಅದು ವಿಚಾರವಿಟ್ಟದು. ಆಗ ನಮ್ಮ ಜಿಲ್ಲೆಯ ವಿಷಯ ನೋಡುವಾಗ ಇಲ್ಲಿ ಈಗ ನೋಡಿ, ದೇಶ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಒಂದು ದೊಡ್ಡ ಒಳ್ಳೆ ಸರ್ಕಾರ ಅಂದ್ರೆ ಇತಿಹಾಸದಲ್ಲಿ ಇಲ್ಲದಂತ ಸರ್ಕಾರ, ಅಷ್ಟೊಂದು ಒಳ್ಳೆ ಕೆಲಸ ಮಾಡಿದ ಸರ್ಕಾರ ಅದು ಸಿದ್ದರಾಮಯ್ಯ ಅವರದ್ದು ಕೆಲಸ ಸರ್ಕಾರ. ಖಂಡಿತವಾಗಿ ಮುಂದಿನ ಚುನಾವಣೆಯಲ್ಲಿ ಕರ್ನಾಟಕ ಸರ್ಕಾರದ ಮತ್ತೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತದೆ. ಆ ವಿಶ್ವಾಸ ನಿಮಗಿದೆಯಾ? ಖಂಡಿತವಿದೆ, ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಖಂಡಿತವಾಗಿ ನಮಗೆ ಭರವಸೆ ಇಲ್ಲ. ನಿಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಭರವಸೆ ಇಲ್ಲ, ರಾಜ್ಯದಲ್ಲಿ ಭರವಸೆ ಖಂಡಿತ, ರಾಜ್ಯದಲ್ಲಿ ಭರವಸೆ ಇದೆ, ಯಾಕೆಂದ್ರೆ ಅವರ ಆ ರೀತಿ ಆಡಳಿತ. ಎಸ್, ಈಗ ನಿಮ್ಮಂತ ಕೆಲವು ಪ್ರಮುಖವಾದಂತ ಕಾರ್ಯಕರ್ತರು ಈಗಾಗಲೇ ಇಲ್ಲಿ ಸ್ಥಳೀಯ ಕಾಂಗ್ರೆಸ್ ನಲ್ಲಿ ಆಗ್ತಕ್ಕಂತ ಗೊಂದಲಗಳ ಬಗ್ಗೆ ಈಗಾಗಲೇ ಧ್ವನಿಯನ್ನ ದಿನದಿಂದ ದಿನಕ್ಕೆ ಏರುಪೇರು ಏರಿಸ್ತಾ ಇದ್ದೀರಿ. ಸೊ ಈ ಧ್ವನಿ ಏರ್ತಕ್ಕಂಥದ್ದು ನಾಳೆ ದಿವಸ ನಿಮ್ಮ ಸ್ಥಾನಮಾನಗಳಿಗೆ ಅಥವಾ ಕಾಂಗ್ರೆಸ್ನಲ್ಲಿ ನಿಮ್ಮ ಅಸ್ತಿತ್ವಕ್ಕೆ ಬ್ರೇಕ್ ಕೊಡ್ತಕ್ಕಂಥ ಆತಂಕ ನಿಮಗಿಲ್ವಾ? ಇಲ್ಲ ನೋಡಿ, ನನಗೆ ಯಾವುದು ಕೂಡ ಸ್ಥಾನಮಾನದ ಮೇಲೆ ಆಸೆ ಇಟ್ಟವನಲ್ಲ ನಾನು, ಯಾವುದು ಕೂಡ ಸತ್ಯವನ್ನು ಹೇಳುವಂತ ನಾನು ಮಾತಾಡ್ತಾ ಇದ್ದೇನೆ, ಅದಕ್ಕೆ ಸ್ಥಾನವನ್ನು ಇಟ್ಕೊಂಡು ನಾನು ಮಾತಾಡಲ್ಲ. ಯಾಕಂದ್ರೆ ಈಗ ನಿಮ್ಮ ಹಾಗೆ ಕಾಂಗ್ರೆಸ್ ನಲ್ಲಿರುವವರು ಹೆಚ್ಚು ಜನಕ್ಕೂ ಗೊತ್ತುಂಟು, ಹೆಚ್ಚು ಜನಕ್ಕೂ ಕೂಡ ಇಲ್ಲಿ ಜನಾರ್ದನ್ ಪೂಜಾರಿಯವರ ನೇತೃತ್ವ ಅಗತ್ಯತೆ ಇದೆ ಅಂತಕ್ಕಂಥದ್ದು. ಆದ್ರೆ ವೀರಪ್ಪ ಮೊಯ್ಲಿ ಅವರು ಒಂದ್ ಕಡೆ, ಆಸ್ಕರ್ ಫರ್ನಾಂಡಿಸ್ ಅವರು ಒಂದ್ ಕಡೆ, ಇವರು ಜನಾರ್ದನ್ ಪೂಜಾರಿ ಅವರು ಒಂದ್ ಕಡೆ ಆಗ್ತಕ್ಕಂಥದ್ದು, ಅವ್ರ ಮೂವರು ಒಟ್ಟುಗೂಡಿದ್ರೆ ಎಲ್ಲದೂ ಆಟೋಮೆಟಿಕ್ ಆಗಿ ಸರಿ ಹೋಗುತ್ತಲ್ಲ ಅಂತಕ್ಕಂಥ ನೋಡಿ. ಈಗ ಸ್ಥಳೀಯ ಒಂದು ತಾವು ಬೆಳೆದು ಬಂದಂತಹ ಪರಿಸರಕ್ಕೆ ಒಮ್ಮೆ ಅವರು ಮೂವರು ಒಟ್ಟಾದ್ರೆ, ಈಗ ಒಮ್ಮೆ ಈಗ ಜಿಲ್ಲೆಯಲ್ಲಿ ಒಟ್ಟಿಗಿದ್ದರು ಅವರು, ಈಗ ಬೇರೆ ಬೇರೆ ಜಿಲ್ಲೆಯಲ್ಲಿ ಅವರು ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ ಪಕ್ಷದ ದೃಷ್ಟಿಯಿಂದ ಒಟ್ಟಾಗಿ. ಹೌದು, ಈಗ ಅದು ಬೇರೆ. ಈಗ ನಾವು ಹೇಳುವುದಂದ್ರೆ ಹೇಳಿದ್ರೆ, ಇದನ್ನು ತಾವು ಹೇಳಿದ ರೀತಿಯಲ್ಲಿ ನನ್ನ ರೀತಿಯಲ್ಲಿ ನಾವು ಮಾತಾಡಿದ ರೀತಿಯಲ್ಲಿ ಪ್ರತಿಯೊಬ್ಬರು ಜನಾರ್ದನ್ ಪೂಜಾರಿಯವರ ಏನು ಲೀಡರ್ಶಿಪ್ ಅನ್ನು ಒಪ್ಪುವವರು ಏನು ಮಾತಾಡ್ತಾ ಕೂತ್ಕೊಂಡಿದ್ದಾರ, ಅವರು ಮೊದಲು ಮಾತಾಡಬೇಕಿತ್ತು. ಯಾಕಂದ್ರೆ ನಾನು ಸ್ವಲ್ಪ ಸಮಯದ ದೂರ ಇದ್ದೆ, ಆದ್ರೆ ನಾವು ಮಾತಾಡ್ಲಿಲ್ಲ. ಅದೇ ರೀತಿ ಇವರೆಲ್ಲ ಮಾತಾಡಿದ್ರೆ ಈ ಪರಿಸ್ಥಿತಿ ಈಗ ಆಗ್ತಿರ್ಲಿಲ್ಲ. ಇವರು ಸುಮ್ಮನೆ ಕುತ್ಕೊಂಡಿದ್ರಿಂದ ಇಲ್ಲಿ ಜಿಲ್ಲೆಯಲ್ಲಿ ಈ ಪರಿಸ್ಥಿತಿ ಆಗಿದೆ. ಇವತ್ತು ಇವರು ನೋಡಿ, ಪ್ರತಿಯೊಂದು ಕಾರ್ಯಕ್ರಮ ಮಾಡುವಾಗ ಇವರು ದೂರ ಕುತ್ಕೊಂಡ್ರು, ಅವಾಗ ಏನಾಗಿದೆ, ಅವ್ರಿಗೆ ಒಂದು ಸರಿಯಾಗಿ ಹೋಗಿದೆ. ಆಗ ಜನದ ಪೂಜೆನ ಬೆಂಬಲ ನಿಂತ್ಕೊಂಡು ಇವರು ಹೋರಾಟ ಮಾಡಿದ್ರೆ ಇವತ್ತು ಪೂಜಾರಿಯ ಒಂದು ಬಲ ಕೈ ಗಟ್ಟಿ ಆಗ್ತಿತ್ತು. ಅದರಿಂದ ನಾ ಸ್ವಲ್ಪ ದೂರ ಇದೆ. ಈಗ ನಾನು ಅವರ ಮೇಲೆ ಒಂದು ಏನೋ ವಿಶ್ವಾಸ ನನಗೆ ಇಟ್ಟಿದ್ದೇನೆ. ನನ್ನ ವ್ಯಕ್ತಿಗ ನಾವು ಏನು ಜಗಳ ಮಾಡಿದ್ದೇವೆ, ನಾವು ಅವರನ್ನು ನಾನೇನು ದೂರಿದ್ದೇನೆ, ಅದು ಬೇರೆ ವಿಷಯ, ಅದು ನನ್ನ ವ್ಯಕ್ತಿಕ ವಿಷಯ. ಅದ ಪಕ್ಷದ ನಿಷ್ಠೆಯಲ್ಲಿ, ಪಕ್ಷದ ಕಾರ್ಯಕರ್ತರಲ್ಲಿ ಜನಾರ್ದನ್ ಪೂಜಾರಿಯನ್ನು ನಾಯಕತ್ವವನ್ನು ಇಲ್ಲಿ ತರಿಸುವಂತ ಕೆಲಸ ಖಂಡಿತವಾಗಿ ನಾನು ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ರೈಟ್ ರೈಟ್ ಸರ್, ಬಹಳ ಪ್ರಮುಖವಾಗಿ ಇಲ್ಲಿ ಬರ್ತಕ್ಕಂಥದ್ದು ಇನ್ನೊಂದು ಹಂಗಾಮಿ ಅಧ್ಯಕ್ಷರ ವಿಚಾರವಾಗಿ. ಯಾವುದೇ ಪಕ್ಷಗಳನ್ನು ನೋಡುವಾಗ ಹಂಗಾಮಿ ಅಂತಕ್ಕಂಥದ್ದು ಅಥವಾ ಅಧಿಕಾರಿಗಳನ್ನು ನೋಡುವಾಗ ನೀವು ಹಾಗೆ ಹೇಳಿದ್ರಿ, ಏನೋ ಎಮರ್ಜೆನ್ಸಿ ಟೈಮಿಗೆ ಒಂದು ಜವಾಬ್ದಾರಿಯನ್ನು ನಿಭಾಯಿಸುವುದಕ್ಕಾಗಿ ಅಥವಾ ಏನು ಹಂಗಾಮಿ ಅಂತ ಕೆಲವು ಹುದ್ದೆಗಳನ್ನು ನೇಮಕ ಮಾಡ್ತಕ್ಕಂಥಿರ್ತದೆ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ವಿಶೇಷವಾಗಿ ಒಂದು 8 ಮತಕ್ಷೇತ್ರಗಳಿರ್ತಕ್ಕಂಥ ಒಂದು ದೊಡ್ಡ ಜಿಲ್ಲೆಗೆ ಒಬ್ಬರು ಕಾಂಗ್ರೆಸ್ನ ಸರಿಯಾದ ರೀತಿಯಾದಂಥ ಅಭ್ಯರ್ಥಿಗಳನ್ನು ಫೈನಲೈಸ್ ಮಾಡಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡುವುದಕ್ಕೆ ಯಾಕೆ ನಿಮ್ಮ ಪಕ್ಷ ಹಿಂದೇಟು ಆಗ್ತಾ ಬಂತು ಇಲ್ಲಿವರೆಗೂ? ಪಕ್ಷದಲ್ಲಿ ಇರ್ತಕ್ಕಂಥ ಹಂಗಾಮಿ ಅಧ್ಯಕ್ಷರನ್ನು ಕೂಡ ಒಂದು ಅಧ್ಯಕ್ಷರು ಅಂತ ಘೋಷಣೆ ಮಾಡೋದಕ್ಕೆ ಯಾಕೆ ಹಿಂದೇಟು ಆಗ್ತು? ಅದೇ ಅಲ್ಲಿ ಹೇಳುದಲ್ಲ, ಅದಕ್ಕಿಂತ ದೊಡ್ಡ ದುರಂತ ನಮಗೆ ಏನು ಇಲ್ಲ ಕಾಣ್ತದೆ ಜಿಲ್ಲೆಯಲ್ಲಿ. ಒಂದು ಹಂಗಾಮಿ ಅಧ್ಯಕ್ಷ ಅಂದ್ರೆ 4 ಅದನ್ನು ಮುಂದೆಸ್ಕೊಂಡು ಹೋಗಿದ್ದಾರೆ. ಇತ್ತೀಚೆಗೆ ನನ್ನ ಅನಿಸಿಕೆ ಅಂದ್ರೆ, ಮೊನ್ನೆ ಯಾರೋ ಅಬ್ಸರ್ವರ್ ವಿಶ್ವನಾಥ ಯಾರು ಬಂದಿದ್ರು, ಕೆಲವರು ಅವ್ರ ಹತ್ರ ಹೋಗಿ ಮತ್ತೆ ರಮಣತ್ರವರೇ ಮುಂದರ್ಸ್ಕೊಂಡು ಹೋಗ್ಬೇಕಂತ ಹೇಳಿ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಅಧ್ಯಕ್ಷರಾಗಿ. ಇದು ಯಾವ ರೀತಿ ಆಗ್ತದೆ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದ್ ಕಡೆ ಹಂಗಾಮಿಯಾಗಿ ಇವರನ್ನು ಇಟ್ಟಿದ್ದಾರೆ, ಮತ್ತೆ ಅವರನ್ನೇ ಮುಂದರ್ಸ್ಕೊಂಡು ಹೋಗುವಂತ ಕೆಲವರ ಬೇಡಿಕೆ ಕೂಡ ಇದೆ. ಹಾಗಾದ್ರೆ ಅವ್ರು ಮುನ್ನೆ ಮುಂದರಿಸಿದ್ರೆ ಇವ್ರು ಹಂಗಾಮಿಯಾಗಿ ಇರ್ತಾರ? ಇನ್ನು ಬರುವಂತ ಅಸೆಂಬ್ಲಿ ಎಲೆಕ್ಷನ್ ಮತ್ತೆ ಲೋಕಸಭೆ ಎಲೆಕ್ಷನ್ ತನಕ ಅವ್ರ ಅಧ್ಯಕ್ಷರು ಈ ಹಂಗಾಮಿಯಾಗಿರ್ತಾರ ಅಂತ ಅರ್ಥ ಆಗ್ತಿಲ್ಲ. ಯಾವ ರೀತಿಯಲ್ಲಿ ಪಕ್ಷವನ್ನು ಮುಂದೆ ಕೊಂಡು ಹೋಗ್ತಾರ ಅಂತ ಅರ್ಥ ಆಯ್ತು. ಅದಕ್ಕಿಂತ ನಾನು ಹೇಳಿದ ರೀತಿಯಲ್ಲಿ ಕೋಡಿಚೆಲ್ಲ ಇಬ್ರಾಹಿಂ ಅನ್ನು ಅಧ್ಯಕ್ಷರಾಗಿ ಮಾಡಿ, ಯಾಕೆ ಇವರಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕೆ ಹಂಗಾಮಿಯಾಗಿ ಇಟ್ಟಿದ್ರು? ಹಾಗಾದ್ರೆ ರಮಾನಾಥ್ ರೈ ಅವರಿಗೆ ಈಚೆ ಕಡೆ ಸಚಿವರು ಆಗಿರಬೇಕು, ಆಚೆ ಕಡೆ ಪಕ್ಷದಲ್ಲಿ ಕೂಡ ಹಿಡಿತವನ್ನ ಸಾಧಿಸಬೇಕು. ಒಬ್ಬ ಮಾತಿಗೆ ತಕ್ಕಂತ ಒಂದು ಕೆಲಸ ಅವರು ಮಾಡ್ಬೇಕು. ಅವರು ಏನ್ ಹೇಳಿದ್ರಂದ್ರೆ, ಕಾಂಗ್ರೆಸ್ ಪಕ್ಷ ಕಚೇರಿ ಆದ ತಕ್ಷಣವೇ ನಾವು ಬಿಟ್ಕೊಡ್ತೇವೆ ಅಂತ ಹೇಳಿದ್ರು. ಅದಕ್ಕೆ ಹೇಳಿದ ಮಾತು ಇಮಿಡಿಯೇಟ್ಲಿ ಆಗ್ಬೇಕು. ಪಕ್ಷ ಉದ್ಘಾಟನೆ ಕಚೇರಿ ಉದ್ಘಾಟನೆ ಅವ್ರು ಇಮಿಡಿಯೇಟ್ಲಿ ಬಿಟ್ಕೊಡ್ಬೇಕಿತ್ತು. ಅಂತ ಕೋಡಿಚೆಲ ಇಬ್ರಾಹಿಂ ತಾವೇ ಅಧ್ಯಕ್ಷರಾಗಿ ಎಲೆಕ್ಷನ್ ತನಕ ತಾವೇ ಮುಂದರ್ಸ್ಕೊಂಡು ಹೋಗಿ ಹೇಳ್ಬೇಕಿತ್ತು. ಯಾಕಂದ್ರೆ ಅವರ ಮಾತಿಗೆ ಬೆಲೆ ಕೊಡ್ತಾರೆ. ರೈಟ್. ಯಾಕಂದ್ರೆ ಅವರ ಉಸ್ತುವಾರಿ ಮಂತ್ರಿಯವರು ಮತ್ತೆ ಯಾರು ಇಲ್ಲ ತರ ಅಂತ ಹೇಳಲಿಕ್ಕೆ ಸಾಧ್ಯ. ಯಾಕಂದ್ರೆ ಕೋಡಿಚೆಲ ಇಬ್ರಾಹಿಂ ಅಂಗಮಾಗಿ ಪಾಪ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಹಾಗೆ ಯಾರು ವಿರೋಧ ಮಾಡುವಂತ ಇರುತ್ತಿರಲಿಲ್ಲ. ಅದನ್ನು ಬಿಟ್ಟು ಈಗ ಮತ್ತೆ
ಇನ್ನೊಬ್ಬರು ಹೇಳುವಂತ ವಿಷಯಕ್ಕೆ ನಾವು ಸಹ ಫೋರ್ಸ್ ಆಗ್ತಾ ಇದ್ದೇವೆ, ಆ ಮಾತಲ್ಲ. ಬಿಟ್ಟು ಕೊಡ್ತಾ ಅಂತ ಹೇಳಿದ್ರೆ ತಕ್ಷಣ ಬಿಟ್ಟು ಕೊಡ್ಬೇಕು. ರೈಟ್ ಸರ್, ನಾವೊಂದು ಸಣ್ಣ ಬ್ರೇಕ್ ತೆಗೆದುಕೊಂಡು ಮತ್ತೆ ಮುಂದುವರಿಯೋಣ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಯಾವ ರೀತಿಯಾಗಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ತಾ ಇದೆ ಮತ್ತು ಯಾವ ರೀತಿಯಾಗಿ ತಮ್ಮ ನಡುವಿನ ಅಸಮಾಧಾನಗಳ ಗೊಂದಲಗಳನ್ನು ಹೆಚ್ಚು ಪಡಿಸಿಕೊಳ್ತಾ ಇದೆ, ಇದಕ್ಕೆ ಒಂದಷ್ಟು ರಿಪೇರಿ ಆಗ್ತಕ್ಕಂಥ ಪ್ರಯತ್ನಗಳು ನಡೆಯುತ್ತಾ ಅದಕ್ಕೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಂದುವರಿತಾರ, ಜೊತೆಗೆ ಅದಕ್ಕೆ ಸಂಬಂಧಪಟ್ಟವರೆಲ್ಲರೂ ಕೂಡ ಸರಿಯಾದ ರೀತಿಯಾದಂಥ ಸ್ಪಂದನೆಯನ್ನು ಕೊಡ್ತಾರೆ, ಎಲ್ಲ ವಿಚಾರಗಳನ್ನು ನಾವು ನೋಡೋಣ. ಒಂದು ಸಣ್ಣ ಬ್ರೇಕ್. ವಿರಾಮದ ಬಳಿಕ ಮತ್ತೊಮ್ಮೆ ಪ್ರಚಲಿತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಕಲಹ ಅಂತಕ್ಕಂಥ ಶೀರ್ಷಿಕೆಯಡಿ ಪ್ರಚಲಿತ ನಡೀತಾ ಇದೆ. ಪ್ರಚಲಿತದಲ್ಲಿ ಈ ಒಂದು ಸಂಚಿಕೆಯಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಏನು ಕೆ ಅಶ್ರಫ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಏನು ಮಹಾನಗರ ಪಾಲಿಕೆ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಆಗಿ ಸೇವೆಯನ್ನು ಸಲ್ಲಿಸಿದಂಥವರು ಮತ್ತು ಪ್ರಮುಖವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಅವರು ಸಾಕಷ್ಟು ಅಸಮಾಧಾನವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ಕಾಂಗ್ರೆಸ್ ಕಲಹ ಭರಿತವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಸದ್ಯಕ್ಕೆ ಸರ್ಜರಿ ಅನಿವಾರ್ಯ ಅನ್ನೋ ದೃಷ್ಟಿಯಲ್ಲಿ ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆಗೆ ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಹಾಗೇನು ಮತ್ತೊಮ್ಮೆ ತಮಗೆ ಸ್ವಾಗತ ಸರ್. ರೈಟ್, ಇಲ್ಲಿ ಬಹಳ ಪ್ರಮುಖವಾಗಿ ಒಂದು ಬಹಳ ಗೊಂದಲ ಅಥವಾ ಒಂದು ರೀತಿಯಾದಂಥ ವಿಮರ್ಶೆ ಶುರುವಾಗ್ತಕ್ಕಂಥದ್ದು, ಸಚಿವರಾದ ನಂತರ ರಮಾನಾಥ್ ರೈ ಅವರು ಪಕ್ಷದ ಕುರಿತಂತೆ ಎಷ್ಟು ಮಟ್ಟಿಗೆ ಆಸಕ್ತಿಯನ್ನು ಮತ್ತು ಎಷ್ಟು ಮಟ್ಟಿಗೆ ನಿಷ್ಠೆಯನ್ನು ಎಷ್ಟು ಮಟ್ಟಿಗೆ ಕಾಳಜಿಯನ್ನು ಹೊಂದಿದ್ರು, ಮತ್ತು ಸಚಿವರಾಗುವುದಕ್ಕಿಂತ ಮುಂಚೆ ಏನು ನಿಮ್ಮ ಪಕ್ಷದ ಸಿದ್ಧಾಂತಗಳಿತ್ತು, ಜಾತ್ಯತೀತತೆ ಅಥವಾ ಏನು ವಿವಿಧ ಸಮುದಾಯಗಳನ್ನು ಒಗ್ಗೂಡಿಸಿಕೊಂಡು ಹೋಗ್ತಕ್ಕಂಥದ್ದು, ಸಮಾನವಾಗಿ ಅಧಿಕಾರವನ್ನು ಹಂಚಿಕೆ ಮಾಡಬೇಕಂತಕ್ಕಂಥದ್ದು, ಈ ಎಲ್ಲ ದೃಷ್ಟಿಕೋನವನ್ನು ಅವರು ಮುಂದುವರಿಸಿಕೊಂಡು ಬಂದರು ಈ 4 ವರ್ಷ ಅನ್ನುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಅದೇ, ಅವರು ಸರ್ಕಾರದ ಏನು ಕಾರ್ಯ ಕೆಲಸಗಳಿದೆ ಅದು ಅವರು ಅವರ ಜವಾಬ್ದಾರಿ ಅಂತ ಮಾಡಿದ್ದಾರೆ. ಪಕ್ಷದ ನಿರ್ದೇಶದಿಂದ ಅವರು ಖಂಡಿತವಾಗಿ ಜಿಲ್ಲೆಯಲ್ಲಿ ಕೈ ಹಾಕ್ಲಿಲ್ಲ. ಯಾಕೆ ಅದೇ ಹೇಳುದು, ಅವ್ರು ಏನು ಹೇಳಿದ್ರೆ ಅಂದ್ರೆ ಅವ್ರು ಯಾಕೆ ಈ ರೀತಿ ಮಾಡಿದ್ರು ಅಂತ ಅದು ನಮಗೆ ಅರ್ಥ ಆಗ್ತಾ ಇಲ್ಲ. ಹಾಗಾದ್ರೆ ಈ ಹಿಂದೆ ಪಕ್ಷದ ದೃಷ್ಟಿಯಿಂದ ಕೆಲಸ ಮಾಡುದು ಒಮ್ಮೆ ಅಧಿಕಾರಕ್ಕೆ ಬರಬೇಕಾಗಿತ್ತು. ಆಯ್ತು, ಅದರ ನಂತರ ಇವರು ಏನ್ ಮಾಡಿದ ಅದನ್ನ ಹೇಳಿದಲ್ಲ, ಪ್ರತಿ ಒಂದು ಏರಿಯಾಗೆ ಕೈ ಹಾಕುವಾಗ ಅವರು ಏನೋ ಒಂಥರದ ಹೆದರಿಕೆ ತರ. ಈಗ ಉಳ್ಳಾಲದ ಕೈ ಹಾಕಿದ ತಕ್ಷಣ ಏನು ಕಾದರು ಏನು ನಮ್ಮ ಮೇಲೆ ಏನು ಡೌಟ್ ಮಾಡ್ತಾರ, ನಮಗೆ ಏನೋ ಇರ್ಬೋದು. ಯಾಕಂದ್ರೆ ಅವರೊಬ್ಬರು ಸಚಿವರು, ಯಾಕಂದ್ರೆ ಜಿಲ್ಲೆಯಲ್ಲಿ ಮೊದಲು ಒಂದೇ ಸಚಿವರು ಇದ್ರು, ಈಗ 3-4 ಸಚಿವರು ಮಾಡುವಾಗ ಎಲ್ಲರಿಗೆ ಒಂದು ನಾಯಕತ್ವ ಒಂದಿದೆ, ಅವರವರೊಂದು ಘನತೆ ಉಂಟು ಅವರಿಗೆ. ಆ ರೀತಿ ಏನಾಗಿದೆ ಅಂದ್ರೆ ಈ ರೀತಿ ಹೋಗಿದೆ. ಅದಲ್ಲ, ನಾನು ಹೇಳುದು ಪಕ್ಷದ ದೃಷ್ಟಿಯಿಂದ ಅದಕ್ಕೆ ಕೈ ಹಾಕ್ಲಿಕ್ಕೆ ಯಾರು ಇವರ ಶಾಸಕರ ಸಚಿವರ ಅಗತ್ಯಿರಲಿಲ್ಲ. ಪಕ್ಷದ ದೃಷ್ಟಿಯಿಂದ ಪಕ್ಷದ ಜವಾಬ್ದಾರಿ ಇದೆ, ಅದು ಮುಖ್ಯವಾಗಿರ್ಬೇಕು. ಪಕ್ಷದ ಜವಾಬ್ದಾರಿ ಶಾಸಕರ ಅಲ್ಲ, ಪಕ್ಷದ ನಂತರ ಶಾಸಕರಾಗುದು, ಕಾರ್ಯಕರ್ತರು ಆದ ನಂತರ ಎಂಎ ಇವರು ಮಾಡುದಲ್ಲ, ಅದೊಂದು ಜವಾಬ್ದಾರಿ ಇವರು ಮರ್ತಿದ್ದಾರೆ. ಪಕ್ಷದ ಜವಾಬ್ದಾರಿ ಮರ್ತು ಇವರು ಸಂಪೂರ್ಣವಾಗಿ ಆಡಳಿತ ದೃಷ್ಟಿಯಿಂದ ಇಟ್ಕೊಂಡು ಹೋಗಿದ್ದಾರೆ, ಅದರಿಂದ ಪಕ್ಷಕ್ಕೆ ಈ ರೀತಿ ಹಾನಿಯಾಗಿದೆ. ರೈಟ್, ಇನ್ನೊಂದು ಬರ್ತಕ್ಕಂಥ ಪ್ರಮುಖ ಪ್ರಶ್ನೆ ಅಂದರೆ ಕೋಡಿಜಾಲ್ ಇಬ್ರಾಹಿಂ ಅವರು ಈಗ ಹಂಗಾಮಿ ಅಧ್ಯಕ್ಷರು, ಸೊ ಇನ್ನೂ 1 ವರ್ಷ ಕಳೆದ್ರೆ ಅಧಿಕಾರ ಮುಗಿಯುತ್ತೆ ಸಚಿವರದಾಗಿರ್ಬೋದು ಶಾಸಕರದಾಗಿರ್ಬೋದು. ಸೊ ನಂತರ ಮತ್ತೊಮ್ಮೆ ಅಧ್ಯಕ್ಷರಾಗಿ ತಾವೇ ಮುಂದುವರಿಬೇಕು ಅನ್ನುವ ಒಂದು ದೃಷ್ಟಿಯಲ್ಲಿ ತಮ್ಮ ಒಂದು ಒಳ ಒಪ್ಪಂದ ಅಥವಾ ತಮ್ಮ ಒಂದು ತಾಂತ್ರಿಕ ವಿಚಾರವನ್ನು ಏನಾದರೂ ಇಲ್ಲಿ ಮಂಡಿ, ತಮ್ಮ ತಾಂತ್ರಿಕ ವಿಚಾರದಿಂದ ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಇನ್ನೂ ಕೂಡ ಅಡ್ಡಗೋಡೆ ಮೇಲೆ ಇಟ್ಟಿದ್ದಾರಾ ಅಂತಕ್ಕಂಥ ಒಂದು ಸಾಧಾರಣವಾದಂಥ ಸಂದೇಹ ಹುಟ್ಟುತ್ತೆ. ಏನಂತೀರಿ? ಹೌದು, ಅದೇ ಹೇಳಿದಲ್ಲ, ಈಗ 4 ವರ್ಷ ಮುಗೀತು, ಇನ್ನು 1 ವರ್ಷ ಇರುವುದು. ರೈಟ್, 1 ವರ್ಷ ಇವರೇ ಹಂಗಾಮಿ ಆಗಿ ಹೋದ್ರೆ ಬರುವಂತ ದಿವಸದಲ್ಲಿ ಮತ್ತೆ ಇವರನ್ನು ಸದ್ಯಕ್ಕೆ ಎಲೆಕ್ಷನ್ ಹತ್ತಿರ ಬಂತು, ಇವರೇ ಮುಂದುವರಿಸಿಕೊಂಡು ಹೋದ ಹೇಳುವಾಗ ಹಾಗೆ ಅಧ್ಯಕ್ಷರು ಯಾರಂತ ಆಗ್ಬೇಕಲ್ಲ. ಇದೇ ಕೋಡಿಚಾಲು ಹಂಗಾಮಿಯಾಗಿ ಹಿಂದೆಯಿಂದ ಹೋಗುವುದು, ಇವರು ಮುಂದೆಯಿಂದ ಹೋಗುವುದು, ಹೇಳಿಕೆ ಯಾವ ರೀತಿ ಕೊಡ್ತಾರೆ ಅವರ ಒಬ್ಬ ಅಧ್ಯಕ್ಷರಿಗೆ ಮತ್ತೆ ಹಂಗಾಮಿಗೆ ತುಂಬಾ ಡಿಫ್ರೆನ್ಸ್ ಇರ್ತದೆ. ಒಂದು ಜವಾಬ್ದಾರಿ ಇಲ್ಲ, ಏನಿದ್ರೆ ಕೂಡ ಅಧ್ಯಕ್ಷರ ಕೇಳಿ ಮತ್ತೆ ಇವರು ಮಾತಾಡ್ಬೇಕು. ಆ ರೀತಿ ಆಗುವಾಗ ಖಂಡಿತವಾಗಿ ನಾ ಹೇಳ್ತಾ ಇದ್ದೇನೆ, ಇಮಿಡಿಯೇಟ್ಲಿ ಇದಾಗಿ ಈಗ ಹೊಸಬಾಗಿ ಏನು ವೇಣುಗೋಪಾಲ್ ಅವರು ಉಸ್ತುವಾರಿಯನ್ನು ಕರ್ನಾಟಕವನ್ನು ವಹಿಸಿದ್ದಾರೆ. ಖಂಡಿತವಾಗಿ ಆದಷ್ಟು ಬೇಗ ಇದನ್ನು ಬದಲಾವಣೆ ಮಾಡುದು ಒಳ್ಳೇದು. ಜಿಲ್ಲೆಯ ಒಬ್ಬ ನಿಷ್ಠಾಂತ ಒಬ್ಬ ಕಾರ್ಯಕರ್ತನಿಗೆ ಪಕ್ಷದ ದೃಷ್ಟಿಯಿಂದ ಅಧಿಕಾರದ ಆಸೆ ಇರುವಂತ ವ್ಯಕ್ತಿ ಆಗ್ಬಾರದು. ಇದರಲ್ಲಿ ಯಾವಾಗ ಕೂಡ ಒಬ್ಬ ಸ್ವಯಂ ಪ್ರೇರಿತವಾಗಿ ಅಧಿಕಾರದ ಆಸೆ ಇದೆಯಾ, ಅವ್ನು ಖಂಡಿತವಾಗಿ ಪಕ್ಷವನ್ನು ಮುಂದಿಟ್ಕೊಂಡ್ರೆ ಸಾಧ್ಯ ಇರ್ತಾ ಇಲ್ಲ. ಯಾಕಂದ್ರೆ ಅವನ ಸ್ವಂತ ಆಸೆ ಇರ್ತದೆ, ನನಗೆ ಅದಾಗ್ಬೇಕು ಇದಾಗು. ತಾವು ಮೊನ್ನೆ ಕೇಳಿದ್ವಿ ಇದರಿಂದ ತಮಗೆ ಏನಾದ್ರೂ ತೊಂದರೆ ಆಗ್ಬೋದ ಪಕ್ಷದಿಂದ ಅಂತ ಹೇಳಿದ್ರು. ನಾನು ಅದಿಟ್ಕೊಂಡು ನಾ ಕೆಲಸ ಮಾಡ್ತಾ ಇಲ್ಲ. ಈಗ ನಾನು ಅದಲ್ಲಕ್ಕೆ ನನ್ನ ಜವಾಬ್ದಾರಿ ಅಂತ ನಾನು ನೋಡಿ, ನಾನು ಲಾಸ್ಟ್ ಟೈಮ್ ಬ್ಲಾಕ್ ಅಧ್ಯಕ್ಷರು ಕೂಡ ಬಿಟ್ಕೊಟ್ಟೆ. ಯಾಕಂದ್ರೆ ಪಕ್ಷದಲ್ಲಿ ಏನು ಸರಿ ಇಲ್ಲ ಕಾಣ್ತದೆ ನಮಗೆ. ನಾವು ಒಬ್ಬ ಜವಾಬ್ದಾರಿ ಅಂತ ಒಂದು ಸ್ಥಾನದ ಇರುವಾಗ
ನಾವು ಮಾಡುವಂತ ಕೆಲಸ ನಮ್ಮ ಬೆಲೆ ಕೊಡ್ತಾ ಇಲ್ಲ ಇರುವಾಗ ನಾವು ಮತ್ತೆ ಆ ಸ್ಥಾನದಲ್ಲಿ ಕೂತ್ಕೊಂಡು ಏನು ಪ್ರಯೋಜನ ಆಗ್ತಾ ಇಲ್ಲ. ಅದರಿಂದ ನಾವು ಬಿಟ್ಕೊಡೋದು ಒಳ್ಳೇದು. ಸುಮ್ಮನೆ ಅದನ್ನು ಕೂತ್ಕೊಂಡು ಏನು ಇದಾಗ್ತಿಲ್ಲ. ನಮ್ಮ ಜವಾಬ್ದಾರಿಯನ್ನ ಪಕ್ಷವನ್ನು ಬೆಳೆಸಬೇಕು. ಅಲ್ಲಿ ನಿಮ್ಮ ಜವಾಬ್ದಾರಿಯನ್ನ ಬಿಟ್ಟು ಕೊಡುವ ಹಿನ್ನೆಲೆಯಲ್ಲಿ ಒಂದು ರೀತಿಯಿಂದ ನೀವು ಹೇಳ್ತಕ್ಕಂಥ ಮತ್ತೊಂದು ರೀತಿಯಿಂದ ನಿಮಗೂ ಕೂಡ ಗೌರವಿಸಿ ನಿಮ್ಮ ಮಾತುಗಳನ್ನ ಕೇಳ್ತಕ್ಕಂತ ಒಂದು ಅನಿವಾರ್ಯತೆ ಕೂಡ ಇದೆ. ಅದು ಎಲ್ಲೋ ಒಂದ್ ಕಡೆ ಭರವಸೆ ಇಲ್ಲ. ಖಂಡಿತವಾಗಿ ಅದೇ ಹೇಳಿದಲ್ಲ, ನಾವು ಎಂತ ಹೇಳಿದ್ರೆ ನಾವು ಪಕ್ಷವನ್ನು ಬೆಳೆಸುವವರು, ಪಕ್ಷವನ್ನು ಕಟ್ಟುವವರು. ರೈಟ್. ನಾವು ಏನು ಮಾತಾಡೋದು ಸೀದಾ ಮಾತಾಡ್ತೇವೆ. ತಪ್ಪು ಯಾರು ಮಾತಾಡೋದು ತಪ್ಪೇ, ಅದು ಇನ್ನೊಬ್ಬ ಬಿಜೆಪಿಯ ಲೀಡರ್ ಮಾಡ್ಲಿ ತಪ್ಪು, ಅಥವಾ ಕಾಂಗ್ರೆಸ್ ಅವನು ತಪ್ಪು ಮಾಡ್ಲಿ, ಆ ತಪ್ಪನ್ನು ತಪ್ಪು ಮಾಡಿ ಹೇಳಲಿಕ್ಕೆ ಬೇಕು. ಈಗ ಬರೇ ಬಿಜೆಪಿ ಆಡಳಿತ ಇರುವಾಗ ಏನು ಅನ್ಯಾಯ ನಾವು ಗೂಬೇಕು ಗೌರಿಸಿದಲ್ಲ. ನಮ್ಮಲ್ಲಿ ತಪ್ಪು ಬಂದ ಅದನ್ನ ಸರಿಪಡಿಸಬೇಕು. ನಾವು ಮತ್ತೆ ಅವ್ರು ಹೇಳಿದ್ರು ಅದು ಸರಿ ಅಂತ ಹೇಳಿಕೊಂಡ್ರೆ ಮತ್ತೆ ಅದು ಡ್ಯಾಮೇಜ್ ಜಾಸ್ತಿ ಆಗಿ ಹೋಗ್ತಾ ಇದೆ. ಅದು ನನ್ಗೆ ಇಲ್ಲ, ನಾನು ಒಂದು ಸೀದಾ ನೇರಿಂದ ಮಾತಾಡ್ತಾ ಇದ್ದೀನಿ. ಅದು ಪಕ್ಷಕ್ಕೆ ಆಗದಿದ್ರೆ ಅದು ಬೇರೆ ವಿಷಯ. ನಾನು ಏನು ಇದ್ರೆ ಕೆಲಸ ಹೇಳದಿದ್ರೆ ಅದು ಪಕ್ಷದ ದೃಷ್ಟಿಯಿಂದ ನಾನು ಮಾತಾಡ್ತಾ ಇದ್ದೆ. ಅದು ಪಕ್ಷಕ್ಕೆ ಆಗ್ತಾ ಇಲ್ಲ. ಇವನು ಓಪನ್ ಆಗಿ ಏನ್ ಮಾಡ್ತಾರೆ ನೋಡಿ, ಮೊನ್ನೆ ಇತ್ತೀಚೆಗೆ ನೋಡಿ ಎಷ್ಟು ದೊಡ್ಡ ಗಲಭೆ ಇತ್ತು ಈ ಜಿಲ್ಲೆಯಲ್ಲಿ. ಕುರೇಶಿ ಅಂತ ವಿಷಯದ ತುಂಬಾ ಒಂದು ಗಲಾಟೆ ಆಯ್ತು. ಹೌದು ನೋಡಿ, ಯಾನು ಒಬ್ಬ ಅವನು ಯಾರಾಗ್ಲಿ ಅದೊಂದು ನ್ಯಾಯಬದ್ಧವಾದಿ, ಇವರು ಜಿಲ್ಲಾ ಮಂತ್ರಿ ಆಗಲಿ, ಇವರಿಗೆ ಜವಾಬ್ದಾರಿ ಇಲ್ವಾ? ಈಗ ನೋಡಿ, ಕುರೇಶಿ ಅವ ಪಿ ಎಫ್ ಐ ಇನ್ನೊಬ್ಬ ಅಂತ ನಾನು ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಒಬ್ಬ ಅಪರಾಧಿ ಅಂತ ನಾ ಹೇಳಲಿಕ್ಕೆ ಹೋಗ, ಅಪರಾಧಿಯನ್ನ ನಾವು ರಕ್ಷಣೆ ಮಾಡುವಂತ ನಮ್ದು ಅಲ್ಲ. ಆದ್ರೆ ಒಬ್ಬ ಹಿಡ್ಕೊಂಡು ಈ ರೀತಿ ಒಂದು ಕಿಡ್ನಿ ಡ್ಯಾಮೇಜ್ ಆಗುವ ತನಕ ಒಡಿದನ್ನು ಅದನ್ನು ನಾವು ಇಷ್ಟು ಮಂದಿ ಒಂದು ವಿರೋಧ ಮಾಡುವಾಗ, ಅದಕ್ಕೆ ಒಂದು ಬೆಳೆ ಕೊಡದ ರೀತಿಯಲ್ಲಿ ಇರುವಾಗ ಮತ್ತೆ ಯಾವ ರೀತಿ ಪಕ್ಷವನ್ನು ಇವರು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ? ನಾವು ಕೇಳಿದ ಒಂದೇ, ಆ ಪೊಲೀಸರನ್ನು ಸಸ್ಪೆಂಡ್ ಮಾಡಿ, ಅವನಿಗೆ ಅನ್ಯಾಯ ಆಗಿದೆ, ಮತ್ತೆ ತನಿಖೆಯಲ್ಲಿ ಏನಿದ್ರೆ ಮತ್ತೆ ನೋಡುವ ಅಂತ. ಈಗ ನೋಡಿ, ಎರಡು ಜಿಲ್ಲೆಯಲ್ಲಿ ಕೂಡ ಆ ತರ ಆಗುವ ಇಮಿಡಿಯೇಟ್ಲಿ ಪೊಲೀಸರನ್ನು ಸಸ್ಪೆಂಡ್ ಮಾಡಿದ್ರು. ಏನ್ ತಪ್ಪು ಮಾಡಿದ್ರು? ಉಡುಪಿಯಲ್ಲಿ ಒಬ್ಬ ಪೊಲೀಸ್ ಪೇದೆಯವರನ್ನು ಹೆಂಡತಿಯನ್ನು ಕಿರುಕುಲ ಕೊಡುವ ಕೈ ಹಿಡಿದ ವಿಷಯದಲ್ಲಿ ಅವ ಒಬ್ಬ ಅಪರಾಧ ಹಿಡ್ಕೊಂಡು ಹೊಡೆದ ಅಂತ ಹೇಳ್ಕೊಂಡು ಇಮಿಡಿಯೇಟ್ ಆ ಪೊಲೀಸರನ್ನು ಸಸ್ಪೆಂಡ್ ಮಾಡಿದ್ರು. ಹಾಗೆ ಎಲ್ಲಿ ಹೋಯ್ತು ಇವರೈದು? ಹಾಗೇನು ಅವರು ಪೊಲೀಸರ ಇಡೀ ಪೊಲೀಸ್ ಇಲಾಖೆ ಯಾಕೆ ಅವ್ರಿಗೆ ಬೆಂಬಲ ಕೊಡ್ಲಿಲ್ಲ? ಆ ಪೊಲೀಸ್ ಪೇದೆಗೆ ಯಾಕೆ ಅವರ ಸಸ್ಪೆಂಡ್ ಮಾರ್ಗ ಪ್ರತಿಭಟನೆ ಮಾಡ್ಲಿಲ್ಲ? ಅದೇ ರೀತಿ ಕೊಣಜ ಠಾಣೆಯಲ್ಲಿ ಅಲ್ಲಿ ಒಬ್ಬ ಎಸ್ ಐ ಮತ್ತು ಪಿ ಸಿ ಅವರು ಏನೋ ಒಂದು ಕೇಸ್ ಕೊಡುವಾಗ ವಿಳಂಬ ಆದ ಮೇಲೆ ಅವರ ಇಬ್ಬರನ್ನು ಇಮಿಡಿಯೇಟ್ಲಿ ಕಾದರ್ ಅವರು ಸಸ್ಪೆಂಡ್ ಮಾಡಿದ್ರು. ಅಪ್ಪ, ಈ ಇಲ್ಲಿ ಯಾಕೆ ಈ ತರ ಆಗಿದೆ? ಕುರೇಶಿ ಮೇಲೆ ಅಲ್ಲೇ ಮಾಡಿದವರ ಮೇಲೆ ನಾವು ಇಷ್ಟು ಹೋರಾಟ ಮಾಡಿ, ಇಷ್ಟು ಜನ ಒಂದಾಗಿ ಸೇರಿ ಮಾಡಿ, ಇಷ್ಟು ನಾವು ಮಾಡಿದ್ರೆ ಮಂಗಳೂರು ಚಲೋ ಮಾಡಿ, ಯಾವುದು ಕ್ರಮ ಕೈಗೊಳ್ಳ ಅಂತ ಹೇಳಿದ್ರೆ ಇದು ನಾಯಿ ಎಲ್ಲಿ ಕೊಡ್ತಾರೆ ಇವರು? ಹಾಗಾದ್ರೆ ಈ ದೃಷ್ಟಿಯಲ್ಲಿ ಕುರೇಶಿಯ ವಿಚಾರದಲ್ಲಿ ಕಾಂಗ್ರೆಸ್ ಸ್ವತಃ ಪೊಲೀಸರಿಗೆ ಸಹಕಾರ ಕೊಟ್ಟಿದೆ ಅಂತ ನಿಮ್ಮ ಆರೋಪ? ಪೊಲೀಸರು ಕೊಟ್ಟಿದಂತಲ್ಲ, ಪೊಲೀಸರು ನೋಡಿ ಅವರ ಕರ್ತವ್ಯ ಅವ್ರು ಮಾಡ್ತಾರೆ. ಅವರ ಜವಾಬ್ದಾರಿ ಏನಿದೆ, ಜಿಲ್ಲಾ ಮಂತ್ರಿಯವರ ಜವಾಬ್ದಾರಿ ಇದೆ. ಅವರು ಇಮಿಡಿಯೇಟ್ಲಿ ಯಾಕೆ ಜಿಲ್ಲೆಯಲ್ಲಿ ನಡೆಯುವಂತ ಘಟನೆಗೆ ಜವಾಬ್ದಾರಿ ಅಂತ ಕಮಿಷನರ್ ಆಯ್ತು, ಅವರು ಆದೇಶ ಕೊಡ್ಬೇಕು. ಹೀಗೆ ಆಗಿದೆ, ಅವರು ಸಸ್ಪೆಂಡ್ ಇಟ್ಕೊಳ್ಳಿ, ಈ ರೀತಿ ಆಗಿದೆ ಅಂತ ಏನು ಸುಳ್ಳು ಹೇಳ್ಕೊಂಡು ನಾವು ಇಷ್ಟು ಜನ ಕುರೇಶಿಯವರ ವಿಚಾರಕ್ಕೆ ಬರುವಾಗ ಪೊಲೀಸರು ಕೊಡ್ತಕ್ಕಂತ ಸ್ಟೇಟ್ಮೆಂಟ್ ವರದಿಗಳೇ ಬೇರೆ ಆಗ್ತದೆ. ಹಾಗಾಗಿ ಸರ್ಕಾರವು ಕೂಡ ಆ ದೃಷ್ಟಿಯಲ್ಲಿ ಯಾವ ರೀತಿಯಾದಂತ ನೀವು ಹೇಳುವ ವಿಚಾರಗಳನ್ನ ಕೈಗೊಳ್ಳಬಹುದಿತ್ತು? ನೋಡಿ, ಪೊಲೀಸ್ ಈ ಮೊದಲೇ ಅವರಿಗೆ ಕಾಯಿಲೆ ಇತ್ತು ಅಂತಕ್ಕಂಥದ್ದು ಕೆಲವು ವರದಿಗಳನ್ನ ಆಧರಿಸಿ ಅವರು ಕೂಡ ಯಾವ ರೀತಿಯಾಗಿ ಅಲ್ಲಿ ಅದೇ ಕೈಗೊಳ್ಳಬಹುದು. ಪೊಲೀಸರಲ್ಲಿ ಏನು ವರದಿ ಇದೆ, ಅದೇ ವರದಿ ನಮ್ಮ ಕುರೇಶಿಯ ಲಾಯರ್ ಕೈಯಲ್ಲಿ ಕೂಡ ಇದೆ. ನಾವು ಹೇಳುದು ಏನು ಕಾಯಲಿದ್ದಂತಲ್ಲ, ಇವರ ಕಾಲ ಅಡಿಯಲ್ಲಿ ಹೊಡೆದದ್ದೆಲ್ಲ ಗಾಯಗಳು ಇದೆ, ಮತ್ತೆ ಯಾವ ರೀತಿ ಟಾರ್ಚರ್ ಕೊಟ್ಟಿದ್ದಂತ ಇದೆ, ಮತ್ತೆ ಪೊಲೀಸರು 25 ತಾರೀಕನ್ನು ಅರೆಸ್ಟ್ ಮಾಡಿದಂತ ಹೇಳ್ತಾ ಇದ್ದಾರೆ. ಅದರ ಮೊದಲು 22 ತಾರೀಕೆ ಮೆಮೋ ಹಾಕಿದಂತ ರಿಪೋರ್ಟ್ ಕೂಡ ನಮ್ಮ ಕೈಯಲ್ಲಿದೆ. ಅದೆಲ್ಲ ತನಿಖೆ ಆಗ್ಲಿ, ತನಿಖೆ ಆಗುವ ತನಕ ಇವರು ಈಗ ಅದೇ ನಾನು ಹೇಳುದು, ಈಗ ಅದನ್ನು ಯಾವ ಆಧಾರದ ಮೇಲೆ ಸಸ್ಪೆಂಡ್ ಮಾಡಿದ್ರು ಕೊಣಜ ಠಾಣೆಯಲ್ಲಿ? ಅದನ್ನು ನ್ಯಾಯ ಇಲ್ವಾ? ಒಂದು ನ್ಯಾಯ ಕೊಡುವಾಗ ಒಂದು ನ್ಯಾಯಬದ್ಧವಾಗಿ ಕೆಲಸ ಮಾಡಬೇಕು. ಇಷ್ಟು ಸಮುದಾಯದವರು ಎದ್ದುಕೊಂಡು ಈ ರೀತಿ ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತ ನಮ್ಮ ಮುಸ್ಲಿಂ ಸಮುದಾಯ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 4.5 ಲಕ್ಷ ಮುಸಲ್ಮಾನರ ಮತದಾರರು ಇದ್ದೇವೆ ನಾವು, ಇಷ್ಟು ನಾವು ಹೋರಾಟ ಮಾಡಿಕೊಂಡು ಈ ರೀತಿ ಆಗುವಾಗ ಒಂದು ಪೊಲೀಸರನ್ನು ಸಸ್ಪೆಂಡ್ ಇದ್ದು ಬಿಡಿ. ಇದರ ಮೊದಲು ನಾವು ಎಷ್ಟು ದೂರು ಕೊಟ್ಟಿದ್ರೆ, ಮುಸ್ಲಿಂ ಸೆಂಟ್ರಲ್ ಕಮಿಟಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಕೆಎಸ್ ಮೊಹಮ್ಮದ್ ಮಸೂದ್ ಅವರ ನೇತೃತ್ವದಲ್ಲಿ ನಾವು ಕೆಲವು ಪೊಲೀಸರು ಇಲ್ಲಿ ಪೊಲೀಸ್ ಠಾಣೆಯಲ್ಲಿ ನಮ್ಮ ಸಮುದಾಯ ಕಿರುಕುಲ ಕೊಡ್ತಾರೆ ಅಂತೇಳಿ ನಾವು ದೂರು ಕೊಟ್ಟಿದ್ದೀವಿ. ಏನು ಆಕ್ಷನ್ ತಗೊಂಡ್ರು ಇವರು? ಯಾವ್ದು ಒಂದು ಪೊಲೀಸರನ್ನು ಆಚೆ ಮಾಡ್ಲಿಕ್ಕೆ ಇವ್ರಿಗೆ ಆಗ್ಲಿಲ್ಲ. ಆಗಲಿ ಇರುವಾಗ ಮತ್ತೆ ಈ ಇವರ ನೇತೃತ್ವದಲ್ಲಿ, ಇದೇ ರಮಣಾಥರಾಯ್ ಅವರ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಹೇಗೆ ಮುಂದಿನ ಚುನಾವಣೆಯಲ್ಲಿ ನಾವು ಹೇಗೆ ಯಾವ ರೀತಿ ಹೋಗುದು ಅಂತ ಆಲೋಚನೆಯಲ್ಲಿ ಈಗ ಸಂಪೂರ್ಣವಾಗಿ ದಕ್ಷಿಣ ಜಿಲ್ಲೆಯ ಮುಸಲ್ಮಾನರ ಬಾಂಧವರ ತಲೆಯಲ್ಲಿ ಈಗ ಹೊರಡ್ತಾ ಇದೆ. ಓಕೆ ಓಕೆ ರೈಟ್. ಈಗ ಇತ್ತೀಚೆಗೆ ಅಷ್ಟೇ ನಿಮ್ಮನ್ನು ಕೂಡ ಈಗ ಕಳೆದ 1-2 ತಿಂಗಳುಗಳಿಂದ ಒಂದು ಪ್ರಮುಖವಾದಂತ ಮತ್ತೊಂದು ಸ್ಥಾನಮಾನವನ್ನು ಕೊಟ್ಟು ಕಾಂಗ್ರೆಸ್ನಲ್ಲಿ ನಿಮಗೂ ಕೂಡ ವಿಶೇಷವಾದಂತಹ ಅಸ್ತಿತ್ವವನ್ನು ಕಲ್ಪಿಸುವ ಪ್ರಯತ್ನವನ್ನು ಮಾಡಿದ್ರು.
ಈಗ ರಾಜ್ಯ ಮೈನಾರಿಟಿಯ ಉಪಾಧ್ಯಕ್ಷರನ್ನಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನೇಮಕ ಮಾಡ್ತಾ ಇದೆ. ಈ ಇದರ ಹಿಂದಿನ ಇರತಕ್ಕಂಥ ಆ ಈ ಉದ್ದೇಶ ನಿಮಗೆ ಏನನ್ನಿಸ್ತಾ ಇದೆ? ಇಲ್ಲಿ ನಿಮ್ಮನ್ನ ಒಂದು ಮತ್ತೆ ನೀವು ದಂಗೆ ಹೇಳ್ತಾ ಇದ್ದೀರಿ ಅಂತಕ್ಕಂಥ ನೆಲೆಗಟ್ಟಿನಲ್ಲಿ ನಿಮ್ಮನ್ನು ಸಮಾಧಾನಿಸಪಡಿಸೋದಕ್ಕೆ ಈ ಹುದ್ದೆಯನ್ನು ಕೊಟ್ಟರು ಅಥವಾ ನಿಮ್ಮಿಂದ ನಿಜವಾಗ್ಲೂ ಸೇವೆಯನ್ನು ಪಡಿಬೇಕು ಅನ್ನೋ ದೃಷ್ಟಿಯಿಂದ ಈ ಹುದ್ದೆಯನ್ನು ಕೊಟ್ಟರು? ನೋಡಿ, ನನಗೆ ಹುದ್ದೆ ಕೊಟ್ಟದ್ದು ಜವಾಬ್ದಾರಿ, ಅವ್ರಿಗೆ ಗೊತ್ತಿದೆ ಅಷ್ಟು ಜವಾಬ್ದಾರಿ ಕೊಟ್ಟೆ, ಜವಾಬ್ದಾರಿ ತಕ್ಕಂಥ ಕೆಲಸ ಮಾಡ್ತಾನೆ ಅಂತ ಗೊತ್ತಿದೆ ಅವ್ರಿಗೆ, ಆ ರೀ ದೃಷ್ಟಿಯಿಂದ ಕೊಟ್ಟದ್ದು. ದಂಗೆ ಎದ್ದು ಅಂತಲ್ಲ, ನ್ಯಾಯಬದ್ಧ ಕೆಲಸ ಮಾಡಿ ನೋಕೆ ಜವಾಬ್ದಾರಿ ಇಲ್ಲದ ಜವಾಬ್ದಾರಿ ಕೊಟ್ಟ ತಕ್ಷಣ ಪಕ್ಷವನ್ನು ಬೆಳೆಸಬೇಕು, ಪಕ್ಷವನ್ನು ಗಟ್ಟಿ ಮಾಡಬೇಕು, ಅದಕ್ಕೆ ನ್ಯಾಯಬದ್ಧವಾಗಿ ನಾವು ಕೆಲಸ ಮಾಡಬೇಕು. ಅದು ಜನರಿಗೆ ಮೋಸ ಮಾಡಿ ಜನಗೆ ಸುಳ್ಳು ಭರವಸೆಯನ್ನು ಕೊಟ್ಟು ಕೆಲಸ ಮಾಡುವಂತ ಆಸಕ್ತಿ ನನಗಿಲ್ಲ. ನನಗೆ ಜವಾಬ್ದಾರಿ ಕೊಟ್ಟಿದ್ದು ಪಕ್ಷನ ಬೆಳೆಸಲಿಕ್ಕೆ. ಅದೇ ತಕ್ಕಂತೆ ಇಲ್ಲಿ ಇಲ್ಲಿ ಜವಾಬ್ದಾರಿ ನೋಡಿ, ಇಲ್ಲಿ ಯಾರಿಗೆ ಕೂಡ ಒಂದು ಜವಾಬ್ದಾರಿ ಕೊಟ್ಟರೆ ಅವರನ್ನು ಮುಂದೆ ಬರುವಂತಹ ಕೆಲಸ ಇವರು ಇಲ್ಲಿಯ ಜಿಲ್ಲೆ ನಾಯಕರುಗಳು ಮಾಡ್ಲಿಕ್ಕೆ ಖಂಡಿತ ಮಾಡ್ತಾ ಇಲ್ಲ. ಎಲ್ಲಿ ತನಕಂದೆ ಮೂರ್ಖಂತಾನ ನಾವು ಇಲ್ಲಿ ಏನಾಗಿದೆ ಅಂದ್ರೆ ಹೇಳಿದ್ರೆ, ಜಿಲ್ಲಾ ಅಧ್ಯಕ್ಷರು ಮೈನಾರಿಟಿ ಜಿಲ್ಲಾ ಅಧ್ಯಕ್ಷರು ಎಂ ಎಸ್ ಮೊಹಮ್ಮದ್ ಅಂತ ಒಬ್ಬರು ಆಯ್ಕೆ ಆಗಿದ್ರು, ಅವರೆಲ್ಲ ಕಮಿಟಿ ಎಲ್ಲ ರೂಪೀಕರಣ ಮಾಡಿದ್ರು. ಎಲೆಕ್ಷನ್ ಟೈಮಲ್ಲಿ ಖಾದರ್ ಎಂ ಎಸ್ ಕರೀಮ್ ಅನ್ನು ಆದೇಶ ಮಾಡಿ ತಂದ್ರು. ಅಲ್ಲಿ ಆ ಎಂ ಎಸ್ ಕರೀಮ್ ಆದೇಶ ಬಂತು, ಇವರನ್ನು ಮತ್ತೆ ರಮಣ ಹತ್ರ ಮತ್ತೆ ಇವರನ್ನು ಮುಂದಿಸ್ಕೊಂಡು ಹೋಗಿ ಗೊಂದಲದಲ್ಲಿ ಒಂದು ಎರಡು ವರ್ಷ ಮೇಲೆ ಆಯ್ತು. ಈಗ ಅಲ್ಲಿ ಹಾಗೆ ಉಂಟು, ಅದನ್ನು ಸರಿಪಡಿಸಲಿಕ್ಕೆ ಜಿಲ್ಲಾ ಕಾಂಗ್ರೆಸ್ ಇಂದ ಇವರ ಕೈಲಿ ಆಗ್ಲಿಲ್ಲ. ಮತ್ತೆ ಯಾವ ರೀತಿ ಇಷ್ಟು ಡ್ಯಾಮೇಜ್ ಅನ್ನು ಸರಿಪಡಿಸ್ತಾರೆ ಇವರಂತ ನಾವು ಆಲೋಚನೆ ಮಾಡಬೇಕಾಗ್ತದೆ. ರೈಟ್, ಈ ಎಲ್ಲ ಪರಿಸ್ಥಿತಿಗಳನ್ನ ಸರಿಪಡಿಸುವಲ್ಲಿ ಖಾದರ್ ಅವರು ಕೂಡ ಎಷ್ಟರ ಮಟ್ಟಿಗೆ ಪ್ರಯತ್ನವನ್ನು ನಡೆಸಿದ್ರು ಅಂತ ನೀವು ಹೇಳ್ತೀರಿ? ಖಾದರ್ ಅದೇ ಹೇಳಿದಲ್ಲ, ಅವರ ಕ್ಷೇತ್ರ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಖಾದರ್ ಅವರು ಕೂಡ ಅವರ ಕ್ಷೇತ್ರದಲ್ಲಿ ತುಂಬಾ ಗೊಂದಲಗಳಿದೆ, ಅವರ ಕ್ಷೇತ್ರದಲ್ಲಿ ಕೂಡ ತುಂಬಾ ಗೊಂದಲಗಳಿದೆ. ಅವರು ಕೂಡ ಒಬ್ಬ ನೋಡಿ, ಒಬ್ಬ ಯಾರಾದರೂ ಕೂಡ ಒಬ್ಬ ಜವಾಬ್ದಾರಿ ಇರ್ತದೆ, ಅವರು ಅವರ ಕ್ಷೇತ್ರದ ಎಂ ಎಲ್ ಎ ಆದ್ರೆ ಚಿಂತೆ ಇರಲಿಲ್ಲ. ಇವರು ಅವರು ಕೂಡ ಒಬ್ಬ ಮಂತ್ರಿಯವರು, ಅವರು ಕೂಡ ಜವಾಬ್ದಾರಿ ಇದೆ ಪಕ್ಷವನ್ನು ಯಾವ ಈಗ ಒಂದು ನೋಡಿ, ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾಸ್ತಿಯಾಗಿ ಮುಸ್ಲಿಂ ಸಮುದಾಯ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದು, ಅದೇ ರೀತಿ ನಮ್ಮ ಬೇರೆ ಉಳಿದ ಜಾಸ್ತಿಯಾಗಿರು ಮುಸಲ್ಮಾನರು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತ ಜಿಲ್ಲೆ. ಆಗ ಮುಸಲ್ಮಾನರು ಈಗ ಈ ರೀತಿ ಅವ್ರಿಗೆ ಗೊತ್ತಿದೆ, ಗೊಂದಲ ತುಂಬಾ ಇದೆ, ಕಾಂಗ್ರೆಸ್ ಇಂದ ದೂರ ಆಗಿದ್ದಾರೆ ಅಂತ ಖಂಡಿತವಾಗಿ ಗೊತ್ತಿದೆ ಕೆಲವು ವಿಷಯದಲ್ಲಿ. ಈಗ ನಮ್ಮ ಜಲೀಲ್ ಅವ್ರದ್ದು ಒಂದು ಮರ್ಡರ್ ಆಯ್ತು ಉಪಾಧ್ಯಕ್ಷರದ್ದು, ಅದರಲ್ಲಿ ಕೂಡ ತುಂಬಾ ಮುಸಲ್ಮಾನರು ಈಗ ದೂರಿದೆ. ಅದನ್ನ ಸರಿಪಡಿಸುವಂತ ಕೆಲಸ ಖಾದರ್ ಅವರಿಗೆ ಖಂಡಿತ, ಸಮುದಾಯದ ಲೀಡರ್ ಅವರು, ಅವರು ನಾಯಕತ್ವವನ್ನು ಕಾಂಗ್ರೆಸ್ ಪಕ್ಷದ ಇದ್ರೂ ಕೂಡ ಅವರಿಗೆ ಸ್ಥಾನಮಾನ ಸಿಕ್ಕಿದ್ದು ಅದು ಸಮುದಾಯ ಅಂತ ಹೇಳಿಕೊಂಡು, ಮುಸ್ಲಿಂ ಸಮುದಾಯದ ಒಂದು ನಾಯಕ ಅಂತ ಹೇಳಿಕೊಂಡು ಅವರು ಸ್ಥಾನಮಾನ ಸಿಕ್ಕಿದೆ. ಆಗ ಸಾಮಾನ್ಯವಾಗಿ ಎಲ್ಲ ಸಮುದಾಯದ ಜನರನ್ನು ಅವರು ಸರಿಪಡಿಸಿಕೊಂಡು ಹೋಗ್ಬೇಕು. ಅದರೊಟ್ಟಿಗೆ ತುಂಬಾ ಜವಾಬ್ದಾರಿ ಇದೆ ಪಕ್ಷಕ್ಕೆ ಅಂತ ದುಡಿದಂತ ಕೆಲಸ ಮಾಡಿದಂತ ಮುಸ್ಲಿಂ ಸಮುದಾಯವನ್ನು ಯಾವ ರೀತಿ ಸರಿಯಾದ ಮಾರ್ಗದ ಸರಿಪಡಿಸ ಅವ್ರು ಮಾಡ್ಬೇಕು, ಅದು ಅವ್ರು ಮಾಡ್ತಾ ಇಲ್ಲ. ಸೊ ಅವರು ಕೂಡ ಮತ್ತೊಂದು ಕಡೆ, ಒಂದ್ ಕಡೆ ಸಮುದಾಯ ಮತ್ತೊಂದ್ ಕಡೆ ಸರ್ಕಾರ ಮತ್ತು ತಮ್ಮ ಅಸ್ತಿತ್ವ, ಈ ಮೂರು ಮಧ್ಯೆ ಸಂಘರ್ಷವನ್ನು ಉಂಟು ಮಾಡ್ತೀವಿ. ರೈಟ್ ರೈಟ್ ರೈಟ್. ಇಲ್ಲಿ ಬಹಳ ಪ್ರಮುಖವಾಗಿ ಬರ್ತಕ್ಕಂಥ ಮತ್ತೊಂದು ಪ್ರಶ್ನೆ, ಈ ಜಿಲ್ಲೆಯಲ್ಲಿ ನೀವು ಹೇಳಿದಾಗೆ 4-5 ಲಕ್ಷ ಏನು ಮುಸ್ಲಿಂ ಮತಗಳು ಅಥವಾ ಒಂದು ಮುಸ್ಲಿಂ ಸಮುದಾಯ ಅಷ್ಟು ಮಟ್ಟಿಗೆ ಪ್ರಭಾವಕಾರಿಯಾಗಿದೆ ಅಂತಕ್ಕಂಥದ್ದು, ಇಲ್ಲಿರ್ತಕ್ಕಂಥ ಈ ಪ್ರಭಾವಕಾರಿಯಾದಂಥ ಒಂದು ಮತ ಒಂದು ಸಂಖ್ಯೆಯಲ್ಲಿ ಈಗ ದೊಡ್ಡ ಮಟ್ಟದ ರಾಜಕೀಯ ಉದ್ಭವ ಆಗ್ತಾ ಇದೆ. ಇತ್ತೀಚೆಗೆ ಮುಸ್ಲಿಂ ನಾಯಕರುಗಳಲ್ಲಿ ಅಸಮಾಧಾನಗಳು ಹೆಚ್ಚುಗೊಳ್ತಾ ಇದೆ. ಕಾಂಗ್ರೆಸ್ ಮತ್ತು ಎಸ್ ಟಿ ಪಿ ಒಂದು ಕಡೆ ಬಲಿಷ್ಠ ಆಗ್ತಾ ಇದೆ, ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಅದು ಎಲ್ಲೋ ಆತಂಕವೂ ಕೂಡ ಉಂಟಾಗ್ತಾ ಇದೆ. ಸೊ ಎಸ್ ಟಿ ಪಿ ಐನ ಕೆಲವು ಕಾರ್ಯಕರ್ತರು ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ನಲ್ಲಿ ಕೆಲವು ಒಂದಷ್ಟು ಅಂಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಬೆಳವಣಿಗೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಹಾಗಾದರೆ ಮುಸ್ಲಿಂ ಸಮುದಾಯದ ಒಗ್ಗಟ್ಟಿನ ಕುರಿತಂತೆ ಇಲ್ಲಿ ಪ್ರಶ್ನೆ ಉದ್ಭವ ಆಗುತ್ತೆ. ಮುಸಲ್ಮಾನರ ಒಗ್ಗಟ್ಟು ಪ್ರದೇಶ ಅದು ಬೇರೆ, ಅದು ಔಟ್ ಸೈಡ್. ಆದ್ರೆ ತಾವ್ ಹೇಳಿದ್ರೆ ಎಸ್ ಡಿ ಪಿ ಬೆಳೀತಾ ಇದೆ, ಯಾಕೆ ಯಾವ ರೀತಿ ಬೆಳೀತಾ, ಎಸ್ ಡಿ ಪಿ ಈಗ ತಕ್ಷಣ ಬಂದ ಪಕ್ಷ ಅದು. ಅದು ಏನಾಗಿದೆ ಅಂದ್ರೆ ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಒಂದ್ ಕಡೆ ನೋಡಿ, ಮುಸಲ್ಮಾನರ ಸಮುದಾಯಕ್ಕೆ ಏನಾದ್ರೂ ಅನ್ಯಾಯ ಆಗುವಾಗ, ನಾವು ಏನಾದ್ರೂ ದೂರು ಕೊಂಡು ಹೋಗುವಾಗ, ನಮ್ಮ ಮಂತ್ರಿ ಆಗ್ಲಿ ಎಂ ಎಲ್ ಎ ಹತ್ರ ಹೋಗುವಾಗ, ಅದು ನ್ಯಾಯಬದ್ಧವಾಗಿ ಅವರಿಗೆ ಸರಿಯಾದ ಒಂದು ಕೆಲಸ ಮಾಡಿ ಕೊಡ್ತಾ ಇಲ್ಲ. ಆಗ ಏನಾಗ್ತದೆ, ಹೋರಾಟ ಮಾಡುವ ಸಂಘಟನೆಗಳು ಇರ್ತದೆ, ಆ ಸಂಘಟನೆ ಹತ್ರ ಹೋಗಿ ಅವರು ಹೋರಾಟ ಮಾಡ್ತಾರೆ. ಎಲ್ಲ ಈಗ ಈ ಎಸ್ ಡಿ ಪಿ ಅಲ್ಲಿ ಇರುವಂತ ಯುವಕರು ಎಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವರು, ಎಲ್ಲ ಕಾರ್ಯಕರ್ತರೆ. ಅದೇ ರೀತಿ ಇನ್ನೊಂದು ಕಡೆಯಲ್ಲಿ ಹಿಂದೂ ಪರ ಸಂಘಟನೆಗಳಿದೆ, ಅವರು ಕೂಡ ಎಲ್ಲರೂ ಕೂಡ ಜಾಸ್ತಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತವರೇ ಬಿಟ್ಟು ಹೋಗಿ ಆ ಸಂಘಟನೆ ಸೇರಿದ್ರು. ಯಾಕೆ ಹೋಗಿದೆ ಅಂದ್ರೆ ನ್ಯಾಯ ಸಿಗ್ತಾ ಇಲ್ಲ, ಇಲ್ಲಿ ನ್ಯಾಯ ಕೊಡ್ತಂತ ಶಕ್ತಿ ಇಲ್ಲ. ಒಬ್ಬ ಯಾರಿಗೆ ಒಂದು ಒಬ್ಬ ನ್ಯಾಯ ನೋಡ್ತಾ ಇಲ್ಲ, ಇವರು ಯಾರು ತಪ್ಪು ಮಾಡಿದರೆ ಯಾರು ಸರಿ ಅಂತ ಹೇಳ್ಕೊಂಡು ಆ ರೀತಿ ಒಂದು ತುಲನೆ ಮಾಡುವಂತ ಶಕ್ತಿ ಇವರ ಕೈಯಲ್ಲಿಲ್ಲ. ಇವರು
ಅವ್ರು ಏನಿದ್ರೆ ಅದು ಬರೇ ಅದಾಗಿ ಈಗ ಅಂತ ಹೇಳ್ಕೊಂಡು ಹೋದ್ರೆ ಮತ್ತೆ ಡಿವೈಡ್ ಆಗಿ ಈಗ ಕೆಲವರು ಹಿಂದೂ ಪರ ಸಂಘಟನೆ ಹೋಗಿದೆ, ಕೆಲವು ಮುಸಲ್ಮಾನರು ಈ ಸಂಘಟನೆ ಹೋಗಿಬಿಟ್ಟಿದ್ದಾರೆ. ಎಸ್, ಸೊ ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥದ್ದು ನೇರವಾಗಿ ರಾಜಕಾರಣಕ್ಕಾಗಿ ಜಗಳಗಳು ಇಲ್ಲಿ ಸ್ಥಾನಮಾನಗಳು ಆಗಿರ್ಬೋದು, ಮತ್ತೆ ಅವರ ಒಂದು ಇನ್ಫ್ಲೂಯೆನ್ಸ್ ನ ಗಟ್ಟಿ ಮಾಡ್ಕೊಳ್ಳುವ ನೆಲೆಗಟ್ಟಿನಲ್ಲಿ ತಮ್ಮ ತಮ್ಮ ಬೇಕಾದವರಿಗೆ ಹುದ್ದೆಗಳನ್ನ ಕೊಡ್ತಕ್ಕಂಥ ಮತ್ತು ಕೆಲವು ಹಾಗೆ ಉಳಿಸ್ಕೊಡ್ತಕ್ಕಂಥ ಪ್ರಕ್ರಿಯೆ ಕಾಂಗ್ರೆಸ್ ನಲ್ಲಿ ಕೆಲವು ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಇದೆಲ್ಲದಕ್ಕೂ ಸರ್ಜರಿ ಆಗ್ಬೇಕಾದ್ರೆ ಜನಾರ್ದನ್ ಪೂಜಾರಿ ಅವರ ಕೈಗೆ ಪಕ್ಷವನ್ನು ಕೊಡಬೇಕು. ರೈಟ್, ಇಲ್ಲಿ ನೆಕ್ಸ್ಟ್ ಈ ಮುಂದಿನ ದಿನಗಳಲ್ಲಿ ನೀವು ಇತ್ತೀಚೆಗೆ ಕೆಲವು ಅಬ್ಸರ್ವರ್ ಕೂಡ ಬಂದು ನೋಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ರಿ. ಮುಂದಿನ ಕಳೆದ ಏನು ದಿನಗಳ ಎಲ್ಲ ಒಂದು ಲೆಕ್ಕಾಚಾರವನ್ನು ನೋಡಿ, ಮುಂದಿನ ವರ್ಷ ಅಥವಾ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಸರ್ಜರಿಯನ್ನ ಮಾಡಬಲ್ಲರು ಹೈಕಮಾಂಡ್ ಅನ್ನೋ ಬಗ್ಗೆ ನಿಮಗೆ ಏನಾದರೂ ನಿರೀಕ್ಷೆ ಇದೆಯಾ? ನೋಡಿ, ಪಕ್ಷದ ಹಿತದೃಷ್ಟಿ ನೋಡಬೇಕಾದ್ರೆ ಈಗ ನಮಗೆ ಇಲ್ಲಿ ಬಂದಂತ ಉಸ್ತುವಾರಿಯವರ ಮೇಲೆ ತುಂಬಾ ನಂಬಿಕೆ ಇದೆ. ವೇಣುಗೋಪಾಲ್ ಅಂತ ಕೇರಳದವರು ಏನೋ ಇನ್ಚಾರ್ಜ್ ಆಗಿ ಬಂದಿದ್ದಾರೆ, ಅವರ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಪಕ್ಷ ಅಧಿಕಾರಕ್ಕೆ ಖಂಡಿತವಾಗಿ ಬಂದರೂ ಕೂಡ ದಕ್ಷಿಣ ಕನ್ನಡದಲ್ಲಿ ಇದೇ ರೀತಿ 8 ಕಾಂಗ್ರೆಸ್ ಪಕ್ಷ ಅಧಿಕಾರಿಗೆ ಬರ್ಬೇಕಂತ ಹೇಳಿದ್ರೆ ಸರ್ಜರಿ ಮಾಡ್ಲೇಬೇಕು. ಹಾಗೆ ಅದೇ ರೀತಿ ಅವರು ಬೇಡ ಅಂತ ಹೇಳಿದ್ರೆ, ಕೆಲವು ಇವರು ಮಾತಿಗೆ ನಂಬಿಕೊಂಡು ಇಲ್ಲ ಸರಿ ಇದೆ ಅಂತ ಹೇಳಿಕೊಂಡ್ರೆ ಖಂಡಿತವಾಗಿ ಇಲ್ಲಿ 8 ಹೋಗುವಂತ ಚಾನ್ಸಸ್ ಕೂಡ ಖಂಡಿತವಾಗಿದೆ. ರೈಟ್, ಈಗಾಗಲೇ ಇದು ಆದಷ್ಟು ಬೇಗನೆ ಆಗಬೇಕಾಗಿತ್ತು ಅಂತಕ್ಕಂಥದ್ದು, ಕಾಂಗ್ರೆಸ್ನ ಸರ್ಜರಿ ತುಂಬಾ ದಿನಗಳ ಮುಂಚೆನೆ ಆಗಬೇಕಾಗಿತ್ತು, ಈಗಾಗಲೇ ಸಾಕಷ್ಟು ಸಮಯ ಮೀರಿದೆ ಅನ್ನುವ ಬಗ್ಗೆ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಮುಂದಿನ ಗೆಲುವನ್ನು ನೀವು ಹೇಗೆ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ? ಅದೇ ಹೇಳುದಲ್ಲ, ನಮ್ಗೆ ಏನಂದ್ರೆ ನಮ್ಗೂ ನಾವು ಪಕ್ಷದಲ್ಲಿ ಇರುವಾಗ ನಮ್ಮ ಪಕ್ಷದ ನಾಯಕರುಗಳು ಎಲೆಕ್ಷನ್ ನಿಂತವ ನಮ್ಮ ಆಸೆ ಇರ್ತದೆ, ಅವ್ರು ವಿನ್ ಆಗ್ಬೇಕಂತ ನಮ್ಮ ಒಂದು ಇದು ಛಲ ಇರ್ತದೆ. ಅದು ಏನಾಗಿದೆ, ನಾವು ಯಾವ ತರ ಎಲೆಕ್ಷನ್ ಫೈಟ್ ಮಾಡುದು, ಯಾವ ತರ ಜನರ ಮುಂದೆ ನಾವು ಎಲೆಕ್ಷನ್ ಹೋಗುದು. ಈಗ ಯೂತ್ ಅಲ್ಲಿ ಕೂಡ ಈ ಇತ್ತೀಚೆಗೆ ಒಂದು ಈ ಬೆಳವಣಿಗೆ ಎಲೆಕ್ಷನ್ ಮಾಡಿ ಯೂತ್ ಅಧ್ಯಕ್ಷರು ಮಾಡುವ ಇದ್ರಲ್ಲಿ ತುಂಬಾ ಗೊಂದಲ ಉಂಟಾಯ್ತು. ಈಗ ನಮ್ಮ ಮಧ್ಯದಲ್ಲಿ ಗ್ರೂಪ್ ಎರಡಾಯ್ತು, ಯೂತ್ ಮಕ್ಕಳ ಯುವಕರಲ್ಲಿ ಗ್ರೂಪ್ ಆಗಿ ಬಿಟ್ಟಿದೆ. ಇದೆಲ್ಲ ಬೇಡದ ರೀತಿಯಲ್ಲಿ ಒಂದೊಂದು ಈಗ ತಂದುಕೊಟ್ಟು ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಮಾಡ್ತಾರೆ ನೋಡಿ. ನಮ್ಮ ತಾವು ನೋಡಿದ್ರೆ ಎಷ್ಟು ಗಲಾಟೆ ಅದು ಇದಲ್ಲ, ಏನು ಬಿಜೆಪಿ ಕಾಂಗ್ರೆಸ್ ಏನು ಇಲ್ಲ ಆದದಲ್ಲ, ಬಿಜೆಪಿ ಅವರು ಏನಾದ್ರೆ ಸುಮ್ಮನೆ ಕೂತ್ಕೊಂಡಿದ್ದಾರೆ. ನಾವು ಕಾಂಗ್ರೆಸ್ ಒಳಗಡೆ ಇದಾಗ್ತಾ ಇದೆ, ಅವರಿಗೆ ಬೆನಿಫಿಟ್ ಆಗ್ತಾ ಇದೆ ಅಂತ ಹೇಳಿ ಅವ್ರು ಸುಮ್ಮನೆ ಕೂತ್ಕೊಂಡಿದ್ದಾರೆ. ಹಾಗಿರುವಾಗ ಪಕ್ಷದ ನಾವು ಹೇಳಿದ ರೀತಿಯಲ್ಲಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪ್ರತಿಯೊಬ್ಬರಿಗೆ ರಮಣತ್ರ ಆಗ್ಲಿ, ಕಾದರ್ ಆಗ್ಲಿ, ಮೈದಿನ್ ಬಾಬು ಆಗ್ಲಿ, ಮತ್ತೆ ಪ್ರತಿಯೊಬ್ಬರಿಗೆ ಜಾಸ್ತಿ ಕ್ಷೇತ್ರದಲ್ಲಿ ಮುಸಲ್ಮಾನರ ಮತ ಇರುವಂತಹ ಕ್ಷೇತ್ರದಲ್ಲಿ ಇವರು ಇದ್ದಾರೆ. ಆಗ ಮುಸಲ್ಮಾನರು ತುಂಬಾ ಗೊಂದಲದಲ್ಲಿ ಇಲ್ಲಿಗಿದ್ದಾರೆ. ಅದನ್ನು ಖಂಡಿತ ಸರಿಪಡಿಸಿ ಆದ್ರೆ ಮಾತ್ರ ಮುಂದಿನ ಚುನಾವಣೆ ಗೆಲ್ಲಿಗೆ ಸಾಧ್ಯ, ಇಲ್ಲದ್ರೆ ಖಂಡಿತ ಗೆಲ್ತಾ ಇಲ್ಲ. ರೈಟ್, ಇಂತಹ ಒಂದು ಮಾತನ್ನ ಹೇಳತಕ್ಕಂಥ ನೆಲೆಗಟ್ಟಿನಲ್ಲಿ ಇವತ್ತು ಸ್ವತಃ ಕೆಲವು ಮುಸ್ಲಿಂ ಸಂಘಟನೆಯವರು ಕೂಡ ಒಂದು ಬಿಜೆಪಿಯ ಅನುಯಾಯಿಗಳಾಗ್ತಾ ಇದ್ದಾರೆ. ಇದು ತಮ್ಮ ಕಂಪ್ಲೀಟ್ ಏನು ಒಂದು ವಿರುದ್ಧವಾದಂತಹ ತಾತ್ವಿಕ ಹಿನ್ನೆಲೆಯುಳ್ಳಂತಹ ಒಂದು ಪಕ್ಷಕ್ಕೆ ಇವತ್ತು ಮುಸ್ಲಿಂ ಸಮುದಾಯದವರು ಈಗಾಗಲೇ ಸುಮಾರು 30% ಆ ಕಡೆ ವಾಲ್ತಾ ಇದ್ದಾರೆ ಅನ್ನೋ ಬಗ್ಗೆ ಕೂಡ ನಿಮ್ಮ SDPIಯನ್ನ ದಾಟಿ ಬಿಜೆಪಿಗೆ ಹೋಗ್ತಕ್ಕಂಥದ್ದು, ಬಿಜೆಪಿಯಲ್ಲಿ ಮುಸ್ಲಿಂ ಸಮುದಾಯದ ಒಂದು ಬ್ಲಾಕ್ ಅನ್ನ ಕ್ರಿಯೇಟ್ ಮಾಡತಕ್ಕಂಥದ್ದು, ಈ ಪ್ರಯತ್ನಗಳು ಆಗುವಾಗ ಮುಂದಿನ ದಿನಗಳಲ್ಲಿ ಇದು ಸರಿಪಡಿಸಿಕೊಳ್ಳುವುದಕ್ಕೆ ಇದು ಅಸಾಧ್ಯವೇನು ಅನ್ನುವಂತಹ ವಾತಾವರಣ ನಿರ್ಮಾಣ ಮಾಡಿ ಸಮುದಾಯಕ್ಕೆ ನಂಬಿಕೆ ಅಂತ ಲೀಡರ್ ಭರವಸೆ ಕೊಟ್ಟರೆ ಖಂಡಿತವಾಗಿ ಯಾರು ಆ ಕಡೆ ಹೋಗ್ತಾರೋ ರಿಟರ್ನ್ ಖಂಡಿತವಾಗಿ ಬರ್ತಾರೆ. ನಂಬಿಕೆ ಕೊಡುವಂತ ನಾಯಕರು ಇಲ್ಲಿ ನಾಯಕತ್ವವನ್ನು ವಹಿಸಿಕೊಡ್ಬೇಕು. ಈಗ ತಾವು ಹೇಳಿದ ರೀತಿಯಲ್ಲಿ ಅದು ಸತ್ಯ, ಯಾಕಂದ್ರೆ 100 ಸತ್ಯ. ಈಗ ಮುಸಲ್ಮಾನರು ಜಾಸ್ತಿಯಾಗಿ ಬಿಜೆಪಿ ಹೋಗ್ತಾ ಇದ್ದಾರೆ, ಯಾಕಂದ್ರೆ SDP ತರ ಹೋಗ್ತಾ ಇಲ್ಲ, ಯಾಕಂದ್ರೆ ಪಕ್ಷ ಬರ್ತಾ ಇಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತು. ಅದರಿಂದ ಡೈರೆಕ್ಟ್ ಆಗಿ ಬಿಜೆಪಿಯಲ್ಲಿ ಹೋಗ್ತಾ ಇದ್ದಾರೆ, ತುಂಬಾ ಮಂದಿ ಹೋಗ್ತಾ ಇದ್ದಾರೆ. ಅದನ್ನೆಲ್ಲ ಸರಿಪಡಿಸಲಿಕ್ಕೆ ರಿಪೇರಿ ಮಾಡ್ಲಿಕ್ಕೋಸ್ಕರ ಜನಾರ್ದನ್ ಪೂಜಾರಿ ಅವರ ನೇತೃತ್ವದಲ್ಲಿ ಅಗತ್ಯ ಇದೆ. ಮತ್ತೆ ಇಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಂಪೂರ್ಣವಾಗಿ ಬದಲಾವಣೆ ಆಗ್ಬೇಕು, ಮತ್ತೆ ಸಮುದಾಯದ ಮುಸಲ್ಮಾನ ಸಮುದಾಯಕ್ಕೆ ಒಂದು ನಂಬಿಕೆ ಅಂತ ಮುಸ್ಲಿಂ ನಾಯಕರನ್ನು ಮುಂದೆ ತರಬೇಕು ಇವರು. ರೈಟ್, ಒಂದು ಬಹಳ ಪ್ರಮುಖವಾದದ್ದು ಜನಾರ್ದನ್ ಪೂಜಾರಿ ಅವರ ನೇಮಕ ಆಗ್ಬೇಕು, ಮತ್ತೊಮ್ಮೆ ಅವರು ಅಧ್ಯಕ್ಷರಾಗಬೇಕು ಅಂತ ಅಥವಾ ಒಂದು ಉಸ್ತುವಾರಿ ಖಂಡಿತ ಜವಾಬ್ದಾರಿ ಬೇಕು ಅಂತಕ್ಕಂಥದ್ದು ಇಲ್ಲಿ. ಅದರ ಜೊತೆಗೆ ಈಗ ಸದ್ಯದ ಮಟ್ಟಿಗೆ ಯಾರನ್ನ ಜಿಲ್ಲಾ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರೆ ಕಾಂಗ್ರೆಸ್ಗೆ ಶಕ್ತಿ ಬರಬಹುದು? ಈಗ ನೋಡಿ, ಶಕ್ತಿ ಬರುವಂತಲ್ಲ, ಯಾರನ್ನು ಮಾಡಿದ್ರಂತಲ್ಲ, ಪಕ್ಷದ ಮೇಲೆ ಒಂದು ಹಿತದೃಷ್ಟಿ ಇರಬೇಕು, ಅಧಿಕಾರದ ಆಸೆ ಇರಬಾರದು. ಸ್ವಂತ ಸರ್ಕಾರ ಆಗ್ಬೇಕು ಅಂತ ಒಂದು ದೃಷ್ಟಿಯಿಂದ ಪಕ್ಷವನ್ನು ಬೆಳೆಸಬೇಕು. ಮತ್ತೆ ಯಾರು ಜನರು ನಂಬಿಕೆ ಈ ನಾಯಕತ್ವವನ್ನು ನಾವು ನಂಬಿದ್ರೆ ಅದು ಆಗ್ಬೋದು ಅಂತ. ಅದು ಕೆಲವರು ಇದ್ರೆ ನೋಡಿ, ಇವರಿಗೆ ಇಷ್ಟು ಗೊಂದಲ ಮಾಡ್ಬೇಕಂತ ಅಗತ್ಯ ಇಲ್ಲ. ಈಗ ದೊಡ್ಡದ ನನ್ನ ಒಂದು ಅನಿಸಿಕೆಯಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ವಿಜಯ್ ಕುಮಾರ್ ಶೆಟ್ಟಿ ಅವರು ತುಂಬಾ ಒಂದು ಪಕ್ಷದಲ್ಲಿ
ಆಕ್ಟಿವ್ ಆಗಿದ್ದವರು ಮತ್ತೆ ಅವರು ಏನೋ ಒಂದು ಅವರ ಹಿನ್ನಡೆ ಏನಾಗಿದೆ ಅಂದ್ರೆ ಎತ್ತಿನ ವಲಯ ಒಂದು ಹೋರಾಟದಲ್ಲಿ ಸ್ವಲ್ಪ ಅವ್ರಿಗೆ ಹಿನ್ನಡೆ ಆಗಿದೆ ಒಂದು. ಮತ್ತೆ ಇನ್ನೊಬ್ಬರು ನಮ್ಮ ಹರೀಶ್ ಕುಮಾರ್ ಅಂತ ಬೆಳ್ತಂಗಡಿ ಅವರು ಇದ್ದಾರೆ, ಒಂದು ಬಿಲ್ಲವ ಒಂದು ಸಮುದಾಯದ. ಮತ್ತೆ ಇಲ್ಲಿ ಕೆಲವು ಯುವಕರಿದೆ ಶಶಿಧರ ಗಿಡೆ, ಅದರಿಂದ ಐವನ್ ಡಿಸೋಜರ್ ವಹಿಸಿದ್ರೆ ಕೂಡ ಉತ್ತಮ ಅಂತ ಹೇಳಿಕ್ಕೆ ನಾ ಇಷ್ಟ ಪಡ್ತಾ ಇದ್ದೇನೆ. ಅವರು ಹೋರಾಟಗಾರರು, ಸಂಘಟನೆಗಾರರು, ಮತ್ತೆ ಪಕ್ಷಕ್ಕಾಗಿ ಹಗಲು ರಾತ್ರಿ ದುಡಿತಾ ಇದ್ದಾರೆ. ಈಗಿನ ಪರಿಸ್ಥಿತಿಯಲ್ಲಿ ಯಾರಿಗಾದ್ರೂ ಇಂತ ಒಂದು ಯುವಕ ಶಕ್ತಿಗೆ ಒಂದು ಜವಾಬ್ದಾರಿ ಕೊಟ್ಟರೆ ಖಂಡಿತವಾಗಿ ಒಳ್ಳೇದು. ಇಲ್ಲದ್ರೆ ಇವರದ್ದು ಮುಸಲ್ಮಾನ್ ಸಮುದಾಯಕ್ಕೆ ಕೊಟ್ಟು ಬಿಡಿ, ಯಾರಿಗೆ ಅಧ್ಯಕ್ಷ ಇಷ್ಟು ಸಣ್ಣ ಕೊಡ್ಲಿಲ್ಲ. ಇನ್ನಿಷ್ಟು ಪ್ರಭಾವ ಇರುವಂತಹ ಜಿಲ್ಲೆಯಲ್ಲಿ ಮುಸಲ್ಮಾನರಿಗೆ ಯಾರಿಗಾದ್ರೂ ಜಿಲ್ಲಾಧ್ಯಕ್ಷರು ಕೊಡ್ಲಿ, ಯಾಕೆ ಕೊಡ್ತಾ ಇಲ್ಲ ಇವರು? ಏನು ಜವಾಬ್ದಾರಿ ಕೊಟ್ರೆ ಏನು ನಿಭಾಯಿಸಲ್ವಾ? ಮಾಡ್ತಾರೆ ಖಂಡಿತವೇ, ಜನರ ನಂಬಿಕೆ ಇದೆ. ಕೆಲರು ಮುಸಲ್ಮಾನ್ರಂದ್ರೆ ಯಾರು ಹಿಂದೆ ಹೋಗ್ತಲ್ಲ. ಈಗ ನಾನು ಮೇಯರ್ ಆಗಿ ಕೂಡ, ನಾನು ಮೇಯರ್ ಆಗಿ ನನ್ನ ಸಮುದಾಯಕ್ಕೆ ಅಂತ ಕೆಲಸ ಮಾಡಲಿ, ಮೇಯರ್ ಅಲ್ಲಿ ಪ್ರತಿಯೊಬ್ಬರಿಗೆ ಕೂಡ ಕೆಲಸ ಮಾಡಿದೆ. ಅದೇ ಜವಾಬ್ದಾರಿ, ಅದೇ ಆಶೀರ್ವಾದ ಇವತ್ತು ನನಗಿದೆ. ಯಾಕಂದ್ರೆ ಅವತ್ತು ಮೇಯರಲ್ಲಿ ಕೂತ್ಕೊಂಡು ಆ ರೀತಿ ಕೆಲಸ ಮಾಡಿದ್ರೆ ಇವತ್ತು ಜನರು ನನ್ನ ಮೇಲೆ ಪ್ರೀತಿ ಮಾಡ್ತಾ ಇದ್ದಾರೆ. ಇವನು ಬರೀ ಮುಸಲ್ಮಾನ್ ಸಮುದಾಯ ನನ್ನ ಪ್ರೀತಿ ಮಾಡ್ತಾ ಇಲ್ಲ, ಇನ್ನೊಂದು ಸಮುದಾಯ ಕೂಡ ನನ್ನ ಮೇಲೆ ಪ್ರೀತಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನನ್ನ ಮೇಯರ್ ಬಜೆಟ್ ಅಲ್ಲಿ ಕೂಡ ಪ್ರತಿ ದೇವಸ್ಥಾನ ಮಂದಿರಿಗೆ ಮತ್ತೆ ಸ್ಕೂಲ್ಗೆ ಈ ರೀತಿ ಚರ್ಚ್ಗೆಲ್ಲ ನಾನು ಅನುದಾನವನ್ನು ಬಿಡುಗಡೆ ಮಾಡಿದ್ದೇನೆ. ಈ ರೀತಿ ಇರುವಾಗ ನೋಡಿ, ಆ ರೀತಿ ಒಂದು ಜವಾಬ್ದಾರಿ ಕೊಡ್ಲಿ. ರೈಟ್, ಇಲ್ಲಿ ಜಿಲ್ಲಾ ಅಧ್ಯಕ್ಷರನ್ನು ಮುಸಲ್ಮಾನರಾಗಿ ಆಯ್ಕೆ ಮಾಡ್ಲಿ. ಈಗ ಇಡೀ ಕರ್ನಾಟಕದಲ್ಲಿ ಸರ್ವೆ ಬಂದ ತಕ್ಷಣ ಜಾಸ್ತಿ ಮುಸಲ್ಮಾನರು 70-80 ಲಕ್ಷ ಮುಸಲ್ಮಾನರು ಇದ್ದಾರೆ. ಫಸ್ಟ್ SST ನಮ್ಮ ಪರಿಶ್ರ ಪಂಗಡ ಇವರು ಇರುವುದು, ಅದನ್ನ ಸೆಕೆಂಡ್ ಮುಸಲ್ಮಾನರು ಇದ್ದಾರೆ ಇಡೀ ಕರ್ನಾಟಕದಲ್ಲಿ. ಒಂದು ಬ್ರೇಕ್ ತೆಗೆದುಕೊಂಡು ಮತ್ತೆ ಮುಂದುವರಿ. ಎಸ್ ವೀಕ್ಷಕರೇ, ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಕಲಹ ಸಂಚಿಕೆಯಲ್ಲಿ ತಾವು ಗಮನಿಸ್ತಾ ಇದ್ರಿ. ಇನ್ನಷ್ಟು ವಿಚಾರಧಾರೆ ಯಾವ ರೀತಿಯಾಗಿ ಇಲ್ಲಿ ಕಾಂಗ್ರೆಸ್ನಲ್ಲಿ ಏರುಪೇರುಗಳಾಗಬಹುದು, ಮತ್ತೆ ಮುಂದೆ ಇದು ಸರಿ ಹೋಗುವ ನಿರೀಕ್ಷೆ ಏನಾದರೂ ಇದೆಯಾ, ಆ ಬಗ್ಗೆ ಏನಾದರೂ ಬೆಳವಣಿಗೆಗಳಾಗುತ್ತಾ, ಈ ಎಲ್ಲ ವಿಚಾರಗಳನ್ನು ಕೂಡ ಚರ್ಚಿಸೋಣ. ಒಂದು ಸಣ್ಣ ಬ್ರೇಕ್. ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಪ್ರಚಲಿತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರಚಲಿತದಲ್ಲಿ ತಾವು ನೋಡ್ತಾ ಇದ್ದೀರಿ ಕಾಂಗ್ರೆಸ್ ಕಲಹ ಸಂಚಿಕೆ ನಡೀತಾ ಇದೆ. ಈ ಸಂಚಿಕೆಯಲ್ಲಿ ನಮ್ಮ ಒಟ್ಟಿಗೆ ಕೆ ಅಶ್ರಫ್ ಅವರು ಇದ್ದಾರೆ, ಬನ್ನಿ ಅವ್ರ ಜೊತೆಗೆ ಮತ್ತಷ್ಟು ವಿಚಾರಧಾರೆಯನ್ನು ಮುಂದುವರಿಸೋಣ. ರೈಟ್, ಅಶ್ರಫ್ ಅವರೇ, ಬಹಳ ಪ್ರಮುಖವಾಗಿ ಮುಸ್ಲಿಂ ಸಮುದಾಯಕ್ಕೆ ತಾವು ಯಾಕೆ ಒಂದು ನಾಯಕತ್ವವನ್ನು ಕೊಡಬಾರ್ದು, ಪಕ್ಷದ ನಾಯಕತ್ವವನ್ನು, ಜೊತೆಗೆ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಒಮ್ಮೆ ಯಾಕೆ ಕೊಡಬಾರ್ದು ಅಂತಕ್ಕಂಥದ್ದು, ಈ ಒಂದು ಸ್ಥಾನವನ್ನು ನಿಮಗೆ ಕೊಟ್ಟರು ಅಂದ್ಕೊಳ್ಳಿ, ನಿಮ್ಮ ಸಮುದಾಯದ ಪ್ರತೀಕವಾಗಿ ಇದನ್ನು ಸವಾಲಾಗಿ ಸ್ವೀಕರಿಸಿ ಇರ್ತಕ್ಕಂಥ ಎಲ್ಲ ಸರ್ಜರಿಗಳನ್ನು ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ನೀವು ಗಳಿಸ್ಕೊಳ್ತೀರಿ ಅಥವಾ ಅದನ್ನು ನಿಭಾಯಿಸ್ತೀರಿ ಅಂತಕ್ಕಂಥ ಆತ್ಮವಿಶ್ವಾಸ ನಿಮಗಿದೆಯಾ? ಜವಾಬ್ದಾರಿ ಕೊಟ್ಟರೆ ಜವಾಬ್ದಾರಿ ತಕ್ಕಂಥ ಕೆಲಸ ಮಾಡುವಂಥ ಶಕ್ತಿ ನನ್ನ ಕೈಯಲ್ಲಿದೆ, ಮಾಡಿ ಖಂಡಿತವಾಗಿ ತೋರಿಸ್ತಾ ಇದ್ದೇನೆ. ಎಸ್, ಹಾಗಾದರೆ ನಿಮ್ಮ ಸಮುದಾಯದ ಶೇಕಡ 50%, ಮೊನ್ನೆಯ ನಿಮ್ಮ ಒಂದು ನೇತೃತ್ವದ ಸಮಾವೇಶದಲ್ಲಿ ಶೇಕಡ 50%ಕ್ಕಿಂತ ಹೆಚ್ಚು ಜನ ನಿಮಗೆ ಕೊನೆಯ ಮೂಮೆಂಟಲ್ಲಿ ಹಿಂದೇಟು ಹಾಕಿದರು. ಸೊ ಇದೇ ರೀತಿಯಾದಂಥ ಹಿಂದೇಟುಗಳನ್ನು ನಾಳೆ ನಿಮಗೆ ನಾಯಕತ್ವವನ್ನು ಕೊಟ್ಟ ನಂತರ ಮಾಡುವುದಿಲ್ಲ ಅನ್ನೋದು ಏನು ಗ್ಯಾರಂಟಿ? ನೋಡಿ, ಆ ರೀತಿ ನಾನು ಹೇಳಿಕೆ ಎಂದು ಯಾವುದು ಕೂಡ ಜವಾಬ್ದಾರಿ ವಹಿಸಿದಂಥ ಎಲ್ಲಾನು ಆಲೋಚನೆ ಎಲ್ಲ ಸಿಗ್ತದಂತ ಹೇಳಿಕೊಂಡು ಆಲೋಚನೆ ಮಾಡ್ತಾ ಇಲ್ಲ. ಅದನ್ನು ಮಾಡುವಂಥ ಶಕ್ತಿ ಬೇಕು ನಮಗೆ. ಈಗ ಮೊನ್ನೆ ನಾವು ಮಂಗಳೂರು ಚಲೋ ಕಾರ್ಯಕ್ರಮ ಮಾಡಿದ್ದೇನೆ, ನಾವೆಲ್ಲ ಒಟ್ಟಿಗೆ ಸೇರಿ ಮಾಡಿದ್ದೇವೆ ನಮ್ಮ ಒಕ್ಕೂಟದಲ್ಲಿ. ಆದ್ರೆ ಕೆಲವರು ಹಿಂಜರಿದ್ರು, ಆದ್ರೆ ನಾನು ಅದನ್ನು ಏನು ಅವರು ನನ್ನನ್ನು ಬಿಟ್ಟು ಹೋದ್ರು, ನನಗೆ ಮಾಡ್ಲಿಕ್ಕೆ ಆಗಲ್ಲ, ಎಷ್ಟು ಜನ ಸೇರಲ್ಲ ಅಂತ ಹೇಳಿಕೊಂಡು ನಾನು ಹಿಂದೆ ಇದು ಮಾಡ್ಲಿ ಹಿಂದೆ ಹೋಗ್ಲಿಲ್ಲ. ನಾನು ಧೈರ್ಯದಿಂದ ಮುಂದೆ ಬಂದೆ, ಸಕ್ಸಸ್ ಆಯ್ತು, ಜನರು ಬೆಂಬಲ ಕೊಟ್ರು, ಜನರು ಬಂದ್ರು. ಹಾಗಾದ್ರೆ ನಾಳೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಕಾಂಗ್ರೆಸ್ನ ಅಧ್ಯಕ್ಷರನ್ನಾಗಿ ಮಾಡಿದರೆ ಈ ಎಲ್ಲಾ ಸಂಘಟನೆ ಆಗಿರ್ಬೋದು, ಈ ಎಲ್ಲಾ ಮುಸ್ಲಿಮರಾಗಿರ್ಬೋದು ನಿಮ್ಮೊಟ್ಟಿಗೆ ಇರ್ತಾರೆ ಅನ್ನುವ ಆತ್ಮವಿಶ್ವಾಸ ನಮಗಿದೆಯಾ? ನೋಡಿ, ಎಲ್ಲರೂ ಇರುತ್ತಾರೆ ಇಲ್ಲ ಅಂತ ಹೇಳಲಿಕ್ಕೆ ನಾನು ಹೇಳಲಿಕ್ಕೆ ನಾನು ಹೇಳಲ್ಲ. ಯಾಕಂದ್ರೆ ಇತ್ತೀಚೆಗೆ ಮುಸ್ಲಿಂ ಸಮುದಾಯದಲ್ಲಿ ಪರ್ಯಾಯವಾದಂತ ನಾಯಕತ್ವ ಏನೋ ಬೆಳೀತಾ ಇದೆ. ಯುಟಿ ಖಾದರ್ ಅವರ ನೇತೃತ್ವದ ಒಂದು ನಾಯಕತ್ವ, ಈ ಕಡೆ ಮಂಗಳೂರಿನಲ್ಲಿ ಅಶ್ರಫ್ ಅವ್ರದ್ದೇ ಒಂದು ಟೀಮ್ ಆಗ್ತಾ ಇದೆ, ಮತ್ತೊಂದು ಕಡೆ ಮೊಹಿದ್ದೀನ್ ಬಾಬಾ ಅವ್ರದ್ದು ಮತ್ತೊಂದು ಟೀಮ್ ಆಗ್ತಾ ಇದೆ, ಈ ರೀತಿಯಾದಂತ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ನಿಮ್ಮಲ್ಲಿ ಇಷ್ಟು ಒಂದು ಒಡೆದು ಹೋಗ್ತಕ್ಕಂತ ಪರಿಸ್ಥಿತಿ ಉಂಟಾದ್ರೆ ಮುಸ್ಲಿಂ ಒಂದು ಒಟ್ಟು ಸಮುದಾಯಕ್ಕೆ ಒಂದು ನಾಯಕತ್ವವನ್ನು ಕೊಡುವ ಬಗ್ಗೆ ಕಾಂಗ್ರೆಸ್ ಎಷ್ಟು ಮುಂದೆ ಬರುತ್ತೆ ಅಂತ? ಕಾಂಗ್ರೆಸ್ ಅಲ್ಲಿ ಈಗ ನೋಡಿ, ಪ್ರತಿ ಒಂದರಲ್ಲಿ ಕೂಡ ಯಾರಿಗೆ ಒಬ್ಬರು ಜವಾಬ್ದಾರಿ, ಪ್ರತಿ ಒಂದು ಜಾತಿಯವರು ಎಲ್ಲರೂ ಸಾಮೂಹಿಕ ಇರ್ತಾರಂತಿಲ್ಲ. ಈಗ ಬಂಟ್ ಸಮುದಾಯದ ರಮಣದರ ಅಧ್ಯಕ್ಷರು ಎಷ್ಟು ಮಂದಿ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ? ಎಷ್ಟು ಜನರು ಅವರ ಫಾಲೋ ಮಾಡ್ತಾ ಇದ್ದಾರೆ? ಇಲ್ಲ,
ಯಾರೇ ಕೂಡ ಮಾಡಿದ್ರೆ ಈಗ ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟರೆ ಅಧ್ಯಕ್ಷ ನನಗೆಲ್ಲ ಯಾರಿಗೆ ಕೊಡ್ಲಿ, ನಾನು ಅವರ ಹಿಂದೆ ಕೆಲಸ ಮಾಡುವಂತ ಶಕ್ತಿ ಜವಾಬ್ದಾರಿ ನನಗೆ ಕೂಡ ಕೊಡಬೇಕು. ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೇನೆ, ಜನರ ಮಧ್ಯದಲ್ಲಿದ್ದೇನೆ, ಜನರ ಗುರುತಿಸ್ತಾ ಇದ್ದೇನೆ, ನಮಗೆ ಕೂಡ ಪಕ್ಷದ ಒಂದು ಜವಾಬ್ದಾರಿ ಕೊಡಬೇಕು ಕೆಲಸ ಮಾಡ್ಲಿಕ್ಕೆ. ಅದು ಕೊಡ್ತಾ ಇಲ್ಲ ಇಲ್ಲಿ. ಯಾಕೆಂದ್ರೆ ಇವರು ಯಾರಿಗೆ ಇಂಥವ್ರು ಕೊಟ್ರೆ ಇವರು ಬೆಳೀತಾ ಇದಾರೆ ಹೇಳ್ಕೊಂಡು ಹಿಂದ್ಕಡೆ ಆಗ್ತಾ ಇದ್ದಾರೆ. ಯಾರು ನೇರ ನುಡಿಯಾಗಿ ಮಾತಾಡ್ತಾರೆ ಅವರನ್ನು ಮುಂದೆ ಬರಲಿಕ್ಕೆ ಖಂಡಿತವಾಗಿ ಬಿಡ್ತಾ ಇಲ್ಲ. ಯಾರು ಅವರ ಮಾತು ಕೇಳಿ ಅವರು ಸತ್ಯ ಹೇಳ್ತಾರ ಸುಳ್ಳದಿಗ ಹಾ ಹೇಳಿದ್ರೆ ಮಾತ್ರ ಅದನ್ನು ಅವರು ಮುಂದೆ ತರಲಿ ಪ್ರಯತ್ನ. ನಾನು ಅಂತವನಲ್ಲ, ನಾನೊಂದು ಸರಿ ಅಲ್ಲ ಸರಿ, ತಪ್ಪಂದ್ರೆ ತಪ್ಪು ಮಾತಾಡೋದ ನಾಶಕ್ತಿ. ರೈಟ್. ಇನ್ನು ಕೋಡಿಜಾಲ್ ಇಬ್ರಾಹಿಂ ಅವರು ಸ್ವತಃ ನಿಮ್ಮ ಸಮುದಾಯದವರು, ಅವರನ್ನೇ ಅಧ್ಯಕ್ಷರನ್ನಾಗಿ ನೇಮಕ ಮಾಡೋದಕ್ಕೆ ನಿಮ್ಮ ಖಂಡಿತ ಮಾಡ್ಲಿ. ನಾವು ಅದೇ ಹೇಳುದು, ಅವ್ರ ಹತ್ರ ಖುದ್ದು ಹೇಳ್ತೇವೆ ನೀವು ಕೇಳಿ ಅಂತ. ಕೊಡ್ತಾರಂತ ಕೇಳ್ತಾರೆ, ಕೊಡದ ವಿಷಯ ಬೇರೆ, ಕೇಳುವಂತ ಶಕ್ತಿ ನಮಗೆ ಬೇಕು. ಅದು ಕೇಳಲಿಕ್ಕೆ ಧೈರ್ಯ ಯಾಕೆ ಮಾಡ್ತಾ ಇಲ್ಲ, ಯಾರ ಮೇಲೆ ಇವರು ಇದು ಇದೆ ನೋಡಿ. ಪಕ್ಷದಲ್ಲಿರುವಾಗ ಮೊದಲು ನಮ್ಮ ನಾಯಕರುಗಳು ನೀಲ್ ವಹಿಸ್ತಾ ಇದ್ರು, ನಮಗೆ ಅದು ಈಗ ನೆನಪಾಗ್ತಿದೆ. ಕಮಲ್ ಅವರು, ಮತ್ತೆ ನಮ್ಮ ಮಸೂದ್ ಅವರು, ಮತ್ತೆ ಇದ್ದಿನೊಬ್ಬ ಅವರು, ಮತ್ತೆ ಇದೇ ಇಟು ಫರೀದ್ ಅವರು, ಇವರ ನಾಯಕತ್ವದಲ್ಲಿ ಉಮರ್ ಅಬ್ಬಾರ್ ಅಂತ ತಿರುವುದು, ಇವರೆಲ್ಲ ನಾಯಕತ್ವದಲ್ಲಿ ಇಲ್ಲಿ ಅಷ್ಟು ಪ್ರಭಾವವಾಗಿ ಕಾಂಗ್ರೆಸ್ ಅಲ್ಲಿ ಮುಸಲ್ಮಾನರಿಗೆ ಅಷ್ಟು ಬೆಳೆ ಇತ್ತು, ಇಲ್ಲಿ ಶಕ್ತಿ ಇತ್ತು. ಏನು ಕೇಳಿದ ತಕ್ಷಣ ಅದು ಸಿಗ್ತಾ ಇತ್ತು. ಎಮ್ ಎಲ್ ಸಿ ಆಗಿದ್ರು, ಮತ್ತೆ ದುರ್ದೊಡ್ಡ ಸ್ಥಾನದಲ್ಲಿದ್ರು. ಅದೇ ಪರಿಸ್ಥಿತಿ ಈಗ ಇಷ್ಟು ಜನಸಂಖ್ಯೆ ನಾವಿರುವಾಗ ಇಲ್ಲಿ ಯಾಕೆ ನಮಗೆ ಅಷ್ಟು ಸ್ಥಾನಮಾನ ಕೊಡ್ತಾ ಇಲ್ಲ, ನಮ್ಮ ಮಾತಿಗೆ ಯಾಕೆ ಬೆಲೆ ಕೊಡ್ತಾ ಇಲ್ಲ, ಇವರು ಏನು ಕೊಡ್ತಾ ಇದ್ದಾರೆ. ಆಗ ಏನಾಗಿದ್ರೆ ಸಮುದಾಯದಲ್ಲಿ ನಾಯಕತ್ವದ ಕೊರತೆ ಖಂಡಿತ ಇದೆ. ಎಲ್ಲರೂ ಯಾವ ತರ ಇಲ್ಲ, ಎಲ್ಲರೂ ಜವಾಬ್ದಾರಿ ಅಂತ ಕೆಲಸ, ಯಾಕಂದ್ರೆ ಅವರವರ ಅವರವರ ಆಸೆಯಲ್ಲಿ ಕಾಂಗ್ರೆಸ್ ಹಿಂದೆ ಹೋಗ್ತಾ ಇದ್ದಾರೆ. ಅದರಿಂದ ಇಡೀ ಸಮುದಾಯ ನಮಗೆ ಇದಾಗಿ ಬಿಟ್ಟಿದೆ. ರೈಟ್. ಹಾಗಾದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ಬರ್ತಕ್ಕಂಥದ್ದು, ಒಂದ್ ರೀತಿಯಾದಂತಹ ಕಾಂಗ್ರೆಸ್ ನಲ್ಲಿ ಸಮುದಾಯ ರಾಜಕಾರಣ ಉಂಟಾಗ್ತಾ ಇದೆ. ಸಮುದಾಯ ರಾಜಕಾರಣ ಉಂಟಾಗಲೇಬೇಕು. ಪ್ರತಿಯೊಬ್ಬರಿಗೆ ಅವರವರ ಸಮುದಾಯದ ಆಸೆ ಇರ್ತದೆ. ಅದು ಎಲ್ಲದ್ರಲ್ಲಿದೆ, ಅದು ಇಲ್ಲ ಅಂತ ಹೇಳಿಗೆ. ಈಗ ನಾವು ಪಕ್ಷದಲ್ಲಿಟ್ಟು ಕಲೆ ಸುಮ್ಮನೆ ಮತ ಹಾಕುವಂತ ಪರಿಸ್ಥಿತಿಗೆ ನಾವು ಇರುವುದಲ್ಲ. ನಮ್ಗೆ ಜವಾಬ್ದಾರಿ ಇದೆ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸೆಲ್ ಇದೆ, ಅಲ್ಪಸಂಖ್ಯಾತರ ಘಟಕ, ಹಿಂದುಳಿದ ಘಟಕ, ಎಸ್ ಎಸ್ ಟಿ ಘಟಕ. ಯಾಕೆಂದ್ರೆ ಈ ಘಟಕ ಯಾಕೆ ಮಾಡ್ತಾ ಅಂದ್ರೆ, ಆಯಾ ಸಮುದಾಯಕ್ಕೆ ಏನಾದ್ರೂ ಅನ್ಯಾಯ ಆಗ ನಿಮ್ಮ ಈ ಸಂಘಟನೆ ಥ್ರೂ ಅಲ್ಲಿ ನೀವು ಕೆಲಸ ಮಾಡಿ ಅಂತ ಹೇಳ್ಕೊಂಡು ಪಕ್ಷ ಬೆಲೆಸಿ ಪಕ್ಷಕ್ಕೆ ಅವ್ರಿಗೆ ಏನಾದ್ರೂ ಸ್ಥಾನ ಮಾಡಿಕೊಡ್ಬೇಕು. ಅದು ನಾವು ಕೇಳ್ದು ಹಕ್ಕನ್ನು ಕೇಳ್ದು. ಅದರಲ್ಲಿ ಜಾತಿ ಭೇದ ಅಂತ ಸಮುದಾಯ ಅಂತ ಹೇಳಿಕ್ಕೆ ಇಲ್ಲ. ಪಕ್ಷ ಕಾಂಗ್ರೆಸ್ ಪಕ್ಷ ಅಂದ್ರೆ ಪ್ರತಿಯೊಬ್ಬ ಜಾತಿಯ ಸೇರಿದಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಹಾಗಿದ್ರೆ ನಮ್ಮ ಹಕ್ಕಿದೆ ಮಾತಾಡುದು. ನಾವು ಮತ್ತೆ ನೀವು ಮುಸ್ಲಿಂ ಅಂತ ಕೇಳ್ತಾ ಇಲ್ಲ, ನಮ್ಮ ಹಕ್ಕು ಅದು ಕೇಳ್ತಾ ಇದ್ದೇವೆ. ನಮ್ಮ ಹಕ್ಕು ಕೇಳಲಿಕ್ಕೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಫೈಟ್ ಮಾಡ್ತೇವೆ. ನಾವು ಹೊರಗೆ ನಿಂತ್ಕೊಂಡು ದೇಶದಲ್ಲಿ ನಾವು ಕೇಳ್ತಾ ಇಲ್ಲ, ನಮ್ಮ ಇಡೀ ದೇಶ ಮುಸಲ್ಮಾನರು ನಮ್ ಕೊಡಿ ಅಂತ ಹೇಳ್ತಾ ಇಲ್ಲ. ಪಕ್ಷದಲ್ಲಿ ನಾವು ಕೇಳ್ತಾ ಇದ್ದೇವೆ, ಪಕ್ಷದಲ್ಲಿ ಕೇಳುವ ಹಕ್ಕು ನಮಗೆ ಇದ್ದೇ ಇದೆ. ಅದು ಖಂಡಿತ ಇದೆ, ಅದು ಯಾರು ಇಲ್ಲ ಅಂತ ಹೇಳಿ ನಾವು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಎಸ್, ಈ ನಿಮ್ಮ ಹಕ್ಕಿನ ಮೊಟಕು ಆಗ್ತಕ್ಕಂಥದ್ದು ಅಥವಾ ಈ ನಿಮ್ಮ ಹಕ್ಕಿನ ನಿಮ್ಮವರೇ ಇದನ್ನ ಮೊಟಕುಗೊಳಿಸ್ತಾ ಇದ್ದಾರೆ, ಅದನ್ನ ನಿಮಗೆ ಗೊತ್ತಾಗ್ತಾ ಇಲ್ವಾ? ಗೊತ್ತಾಗ್ತಾ ಇದೆ. ನಾನು ಹೇಳಿದಲ್ಲ, ಪ್ರತಿಯೊಬ್ಬರು ಅವರವರ ಆಸೆಯಲ್ಲಿ ಹೋಗಿದ್ದಾರೆ. ಇವಾಗ ಅವರ ಸ್ಥಾನ ಅವರ ಆಸೆಗೋಸ್ಕರ ನಮ್ಮನ್ನು ನಮ್ಮ ಈ ಸಮುದಾಯವನ್ನು ಅವರ ಏನು ಗುಲಾಮರಾಗಿ ಇಟ್ಟುಕೊಂಡಿದ್ದಾರೆ. ಈಗ ಅಪ್ಪನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ನಮ್ಮವರಿಂದ ನಮ್ಮವರು ಅವರಿಗೆ ಸ್ಥಾನಮಾನಗೋಸ್ಕರ ಅವರ ಅಧಿಕಾರಿಗೋಸ್ಕರ ನಮ್ಮ ಈ ಮತದಾರರು ನಮ್ಮ ಈ ಕಾರ್ಯಕರ್ತರು ಕೆಲಸ ಏನು ಮಾಡ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮೆಲ್ಲರನ್ನು ಅವರು ಗುಲಾಮರಾಗಿ ಇಟ್ಟುಕೊಂಡಿದ್ದಾರೆ. ಯಾಕೆಂದ್ರೆ ಏನಿಲ್ಲ, ಮುಸಲ್ಮಾನರು ಏನಿದ್ರು ಕೂಡ ಕಾಂಗ್ರೆಸ್ ಓಟ್ ಹಾಕ್ತಾರೆ ಅಂತ ಹೇಳಿ ಭಾವನೆಯನ್ನು ಉಂಟಿ ಬೆಳೆಸಿಕೊಂಡಿದ್ದಾರೆ. ಅದು ಕಾಲ ಹೋಗಿದೆ. ಈಗ ಈ ಕಾಲದಲ್ಲಿ ಈ ಟೈಮ್ ಅಲ್ಲಿ ಅದು ಖಂಡಿತವಾಗಿ ಆ ನೆನಪಲ್ಲಿ ಆ ಆಸೆಯಲ್ಲಿ ಖಂಡಿತವಾಗಿ ಯಾರು ಕೂಡ ಈ ಚುನಾವಣೆ ನಿಲ್ಲುವವರು ಖಂಡಿತ ಆಸೆ ಹಿಡಿದು ಬೇಡ. ಯಾಕಂದ್ರೆ ನನಗೆ ಗೊತ್ತಿದೆ ಜವಾಬ್ದಾರಿ ಅಂತ. ನಾನೊಬ್ಬ ಸಮುದಾಯದಲ್ಲಿ ಒಬ್ಬ ಗುರುತಿಸಿದಂತ ನಾನು ಒಬ್ಬ ಇದ್ದೇನೆ. ನನಗೆ ವಾತಾವರಣ ಗೊತ್ತಾಗ್ತದೆ, ಯಾವ ರೀತಿ ಇದೆ, ಯಾವ ರೀತಿ ಮಾತಾಡ್ತಾರೆ ಜನರು ಅಂತ ಹೇಳ್ಕೊಂಡು. ಅಪ್ಪ, ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟು ಜವಾಬ್ದಾರಿ ಇರುವಾಗ ಒಬ್ಬ ಉಪಾಧ್ಯಕ್ಷರಾಗಿ ನಮಗೆ ಸ್ಥಾನಮಾನ ಕೊಟ್ಟಿದ್ದಾರೆ, ಅದು ಏನು ಸರಿಯಾಗಿ ಈಗಾಗಲೇ ಕೊಟ್ಟಿದ್ದಷ್ಟೇ ಈ ಗೊಂದಲ ಶುರು ಆಗಿದೆ ಈಗ. ಅದರಿಂದ ಹಾಗೆ ಉಂಟು. ಜವಾಬ್ದಾರಿ ಮಾಡುವಾಗ ನಮಗೆ ಒಂದು ಜವಾಬ್ದಾರಿ ಇದೆ, ಕಾಂಗ್ರೆಸ್ ಪಕ್ಷ ಬೆಳೆಸಬೇಕು, ಕಟ್ಟಬೇಕು. ಇಲ್ಲಿ ಎಲ್ಲರೂ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ಮರು ಆಯ್ಕೆ ಆಗಿ ಬರಬೇಕು. ಆದ್ರೆ ಮಾತ್ರ ಇನ್ನೊಂದು ಏನಂತ ಹೇಳಿದ್ರೆ, ಇಲ್ಲಿ ಮಂಗಳೂರು ಕ್ಷೇತ್ರದಲ್ಲಿ ಒಬ್ಬ ಮಾತಾಡುವಾಗ ಒಂದು ಆಲೋಚನೆ ಮಾಡಬೇಕು. ನಮ್ಮ ಜೆ ಆರ್ ಲೋಬ ಅವರು ಇಡೀ ನಮ್ಮ ಸಮುದಾಯದಲ್ಲಿ ಒಂದು ದೊಡ್ಡ ಒಂದು ಒಂದು ವಾತಾವರಣ ಉಂಟು ಮಾಡಿದ್ದಾರೆ ಅವರು. ಯಾವ ರೀತಿಯಾದಂಥದ್ದು ಅದು? ಒಂದು ಏನಂದ್ರೆ, ಜನರಿಗೆ ತುಂಬಾ ಅವರ ಮೇಲೆ ಇದಿದೆ. ಯಾಕಂದ್ರೆ ಇತ್ತೀಚೆಗೆ ಒಂದು ಇವರದು ನಮ್ಮ ಇವರ ಶಿವಾಜಿ ಮಹಾರಾಜ ಜನ್ಮದಿನ ಆಚರಣೆ ಒಂದು ಕಾರ್ಯಕ್ರಮ ಇತ್ತು ಇಲ್ಲಿ ಅಕ್ಟೋಬರ್ ಏನೋ 19 ಆಯ್ತು. ಅಲ್ಲಿ ಅವರು ಒಂದು ಭಾಷೆ ಸ್ಪೀಚ್ ಅನ್ನು ಮಾಡಿದ್ರು. ಅಲ್ಲಿ ಅದು ಏನಂತ ಹೇಳಿದ್ರೆ, ಶಿವಾಜಿ ಮಹಾರಾಜ ಇಲ್ಲದಿದ್ರೆ
ಕಾಸಿ ಮಧುರ ಕಾಸಲ್ಲಿ ಮಸ್ಜಿದ್ ಆಗ್ತಿತ್ತು ಅಂತ. ಆಗ ಅಷ್ಟೊಂದು ನಮ್ಮ ಸಮುದಾಯದ ಅಷ್ಟು ಕಿಲೋ ಮಟ್ಟದವರು ಮಾತಾಡಿದ್ರೆ ಹೇಳಿದ್ರೆ ಅದು ನಮ್ಮ ಸಮುದಾಯ ಮನಸ್ಸಲ್ಲಿ ಇಟ್ಟಿದೆ. ಈಗ ಅದು ಎಲೆಕ್ಷನ್ ಬರುವಾಗ ಅದು ಖಂಡಿತವಾಗಿ ಆ ನೆನಪನ್ನು ಮಾಡ್ತಾರೆ. ಯಾಕಂದ್ರೆ ಮುಸಲ್ಮಾನರು ಇಷ್ಟು ತನಕ ಯಾರನ್ನು ಅಕ್ರಮವಾಗಿ ಮಸ್ಜಿದ್ ಅನ್ನು ಕಟ್ಟಲಿಲ್ಲ. ಅದು ಹೇಳುವ ಮಾತವರು ತುಂಬಾ ಖಂಡನೆ ಅದು ಅವ್ರದ್ದು. ಆ ಮಾತನ್ನು ಹೇಳಿದ್ರೆ ಅವರದ್ದು ಆ ಶಿವಾಜಿ ಮಹಾರಾಜನ ಜನ್ಮದಿನದಿಂದ ಯಾರು ಇನ್ನೊಬ್ಬರಿಗೆ ಹೋಲಿಸಿಗೋಸ್ಕರಾಗಿ ನಮ್ಮನ್ನು ಕಿಲೋಮೀಟರ್ಗೆ ಮಾಡಿದ್ದಾರೆ. ಈ ರೀತಿಯಾದಂತಹ ಆರೋಪವನ್ನು ಈಗ ಹೊತ್ತಿದ್ದಾರೆ. ಖಂಡಿತ ಆಗಿದೆ, ಇದು ಮುಂದೆ ಮತ್ತೆ ಚರ್ಚೆಗೆ ಬರುತ್ತೆ ಅಂತ. ಖಂಡಿತ ಬರ್ತದೆ. ರೈಟ್ ರೈಟ್. ಎಸ್, ಇಲ್ಲಿ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರು ಇದೇ ವಿಚಾರಕ್ಕೆ ತೆಗೆದುಕೊಂಡ್ರೆ, ಕಾಂಗ್ರೆಸ್ ನಾಯಕರು ಮತ್ತೊಬ್ಬ ನಾಯಕರ ಬಗ್ಗೆ ಅಥವಾ ಮತ್ತೊಂದು ಸಮುದಾಯ ಮತ್ತೊಂದು ಈ ಕಳೆದು ಹೋದಂತ ಹಿರಿಯ ನಾಯಕರುಗಳ ಬಗ್ಗೆ ಮಾತನಾಡುವಾಗ ಆಗಿರ್ಬೋದು, ಮತ್ತೊಂದು ಮಗದೊಂದು, ಇಲ್ಲಿ ಕೂಡ ಒಂದು ಟಾರ್ಗೆಟ್ ಏನಾದ್ರೂ ನಡೀತಾ ಇದೆಯಾ ಅಂತಕ್ಕಂಥದ್ದು ಬರ್ತದೆ. ಆ ಸತ್ಯಾಂಶ ಇತಿಹಾಸ ಅದು ಎರಡನೇದು. ಈಗ ಇದೇ ವಿಚಾರವನ್ನ ನೀವು ಜೆ ಆರ್ ಲೋಬೋ ಅವ್ರ ವಿಚಾರವನ್ನು ತರುವಾಗ ಅದು ಅಧ್ಯಯನ ಮಾಡಿದ್ರು ಅಥವಾ ಸುಮ್ಮನೆ ಮಾತಾಡಿದ್ರು ಅಥವಾ ನಿಜ ಇತ್ತು ಸುಳ್ಳಿತ್ತು ಅದೇನೂ ಗೊತ್ತಿಲ್ಲ. ಆದರೆ ಅದನ್ನ ಅವರ ಹೇಳಿಕೆಗಳನ್ನ ಉಪಯೋಗ ಮಾಡಿಕೊಳ್ತಕ್ಕಂಥದ್ದು ಅದು ಎಲ್ಲೋ ಒಂದು ಕಡೆ ಟಾರ್ಗೆಟ್ ರಾಜಕಾರಣ ಆಗುತ್ತಾ? ಅಲ್ಲ, ಟಾರ್ಗೆಟ್ ಅಂತಲ್ಲ ನೋಡಿ, ಒಬ್ಬ ಜವಾಬ್ದಾರಿ ಅಂತ ಶಾಸಕರು ಅಂತ ಮಾತಲ್ಲಿ ಅಲ್ಲಿ ಹೇಳ್ಕೋಬಾರದು. ಯಾಕಂದ್ರೆ ಇಲ್ಲಿ ನಮ್ಮ ಸಮುದಾಯದ ಟಾರ್ಗೆಟ್ ಮಾಡುವವರು ಯಾರು? ಆರ್ ಎಸ್ ಎಸ್ ಅಂತ ನಾವು ಹೇಳ್ತಾ ಇದ್ದೇವೆ. ನಮ್ಮ ಮೇಲೆ ಮುಸಲ್ಮಾನರ ಸಮುದಾಯದ ಮೇಲೆ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದು ಸತ್ಯ ಅನ್ಸಲ್ಲ. ಇಷ್ಟು ತನಕ ಅಂತ ಮಾತು ಯಾರು ಕೂಡ ಬಿಜೆಪಿ ಎಲ್ಲಿಯ ಲೋಕಲ್ ನಾಯಕರು ಆ ರೀತಿ ಮಾತಾಡಲಿಲ್ಲ. ಅವತ್ತು ಆ ಮಾತಾಡಿದ ತಕ್ಷಣ ಏನಾಗಿದೆ ಅಂದ್ರೆ ಇಡೀ ಸಮುದಾಯಕ್ಕೆ ಸ್ವಲ್ಪ ಒಂದು ಬೇಸರ ಆಗಿದೆ. ಅದು ಯಾಕೆ ನಾ ಹೇಳ್ತಾ ಅಂತ ಹೇಳಿದ್ರೆ, ಇದೇ ಜಿಲ್ಲಾ ಮಂತ್ರಿ ಅವರಿಗೆ ಕಂಪ್ಲೇಂಟ್ ಮಾಡಿ ಯಾರು ಕೂಡ ಅವರ ಮೇಲೆ ಒಂದು ಆಕ್ಷನ್ ಮಾತಾಡಲಿಲ್ಲ. ಒಂದು ಜವಾಬ್ದಾರಿ ಇದೆ ಪಕ್ಷ. ನಾನು ಹೇಳುದು, ಪಕ್ಷ ಸಂಘಟನೆ ಮಾಡುವಾಗ ಪಕ್ಷದ ನಾಯಕರಿಗೆ ಜವಾಬ್ದಾರಿ ಇರ್ತದೆ. ಅದೆಲ್ಲ ಪಕ್ಷಕ್ಕೆ ಒಂದು ಡ್ಯಾಮೇಜ್ ಮಾಡುವಂತ ಒಂದು ಹೇಳಿಕೆ, ಅದು ಅಗತ್ಯ ಇರಲಿಲ್ಲ ಅಲ್ಲಿ. ಮಾತ್ರ ಅಲ್ಲಿಯ ಒಬ್ಬ ಹನೀಫ್ ಅಂತ ನಮ್ಮ ಬ್ಯಾರಿ ಅಕಾಡೆಮಿ ಅವರು ಇದ್ರು, ಅವರು ಆ ಉತ್ತರ ಅವಾಗ ಸ್ಟೇಜ್ ಅಲ್ಲಿ ಅವ್ರಿಗೆ ಕೊಟ್ಟಿದ್ದಾರೆ. ಅದಲ್ಲ ಅದು ಇದಾಗಿದೆ. ಆಗಿರುವಾಗ ಕೆಲವೊಂದು ದೂರುಗಳು ನಾವು ಕೊಡ್ತಾ ಇದ್ದೇವೆ. ರೈಟ್ ನೋಡಿ, ನಮ್ಮ ಶಾಸಕರು ಹೀಗೆ ಮಾಡ್ತಾರೆ, ನಮ್ಮ ಕಾರ್ಪೊರೇಟರ್ಗಳು ಈ ರೀತಿ ಮಾಡ್ತಾ ಇದ್ದಾರೆ ಅಂತಕ್ಕಂತ ಅವ್ರು ಮಾತಾಡಿಕೊಂಡದನ್ನ ಆಕ್ಷನ್ ಮಾಡ್ಬೇಕು. ಒಟ್ಟಾರೆಯಾಗಿ ಇಡೀ ಪಕ್ಷದಲ್ಲಿ ಸರ್ಜರಿ ಆಗ್ಬೇಕು, ಸರ್ಜರಿ ಆಗ್ಬೇಕು. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕೂಡ ನೋಡಿ, ಮೊನ್ನೆ ಏನು ಹೊಸ ಮೇಯರ್ ಆಗಿ ತಕ್ಷಣ ಫಸ್ಟ್ ಕೌನ್ಸಿಲ್ ಅಲ್ಲಿ ಕೆಲವರು ಧರಣಿ ಕೂತ್ಕೊಂಡ್ರು. ಅದರಲ್ಲಿ ಪಾಪ ಎರಡು ನಾಮಿನೇಟ್ ಮಾಡಿ ಒಂದೇ ತಿಂಗಳ ತಕ್ಷಣ ಇಬ್ಬರನ್ನು ಅಮಾನತು ಮಾಡಿದ್ರು. ಹೌದು ಹೌದು. ಅದು ನೋಡಿ, ಯಾವ ನ್ಯಾಯ ಅಂತ ಹೇಳಲಿಕ್ಕೆ ಇದ್ದೇನೆ? ಬಾಕಿ ಉಳಿದವ್ರು ಯಾಕೆ ತಾವು ಬಿಟ್ಟಿದ್ರಿ? ಇಬ್ಬರು ಕಾರ್ಪೊರೇಟರ್ ನಾಮಕರಣ ತಾವು ಸಸ್ಪೆಂಡ್ ಮಾಡಿ ಇನ್ನೊಬ್ಬರನ್ನ ಆಯ್ಕೆ ಮಾಡಿದ್ರಿ. ಅದೇ ರೀತಿ ಕೆಲವರು ಇದಾರಲ್ಲ, ಅದು ನ್ಯಾಯ ನೋಡ್ಬೇಕು. ರೈಟ್ ರೈಟ್. ತಾವು ಪಕ್ಷ ವಿರೋಧಿ ಮಾಡೋ ನಾವು ಬಿಡುದ್ರ ಅಂತ ಹೇಳ್ತಾ ಇದ್ರೆ, ತಾವು ಈ ಸಾರಿ ಮೇಯರ್ ಮಾಡಿದ್ರಿ ಯಾರನ್ನು? ಈ ಸಾರಿ ಮೇಯರ್ ಯಾರನ್ನು ಮಾಡಿದ್ರಿ? ಪಕ್ಷದ ಒಬ್ಬ ಅಭ್ಯರ್ಥಿಯನ್ನು ಹೋದ ಕಳೆದ ಎಲೆಕ್ಷನ್ ಅಲ್ಲಿ ಒಬ್ಬ ಅಭ್ಯರ್ಥಿಯನ್ನು ಕೊಟ್ಟು ಇವರು ಬಿಜೆಪಿ ಅವರು ಸೇರಿಕೊಂಡು ಪಕ್ಷದ ವಿರೋಧ ಚಟುವಟಿಕೆ ಮಾಡೋದನ್ನು ತಾವು ಮೇಯರ್ ಮಾಡಿದ್ರಿ. ಮತ್ತೆಲ್ಲಿ ಸಿದ್ಧಾಂತ ಹೋಗ್ತಾ ಇದೆ ಇವರಿಗೆ? ಆ ಎರಡು ಪಾಪದ ಕಾರ್ಪೊರೇಟರ್ ಸಿಕ್ಕಿದ ಸಸ್ಪೆಂಡ್ ಮಾಡ್ಲಿಕ್ಕೆ, ಬೇರೆ ಯಾರು ಸಿಗ್ಲಿಲ್ವಾ? ರೈಟ್ ರೈಟ್ ಸರ್. ಒಟ್ಟಾರೆಯಾಗಿ ಇದೆಲ್ಲವನ್ನು ಕೂಡ ಸರಿಯಾಗಿ ಗುರುತಿಸಬೇಕು, ಸರ್ಜರಿ ಸರ್ಜರಿ ಮಾಡ್ಬೇಕು. ರೈಟ್. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನ ಮುಕ್ತವಾಗಿ ಹಂಚಿಕೊಂಡ್ರಿ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಕ್ಕೆ ತಮಗೆ ಸಾಕಷ್ಟು ಧನ್ಯವಾದಗಳು. ನಮಸ್ತೆ. ಎಸ್ ವೀಕ್ಷಕರೇ, ಬಹಳ ಪ್ರಮುಖವಾಗಿ ಇವತ್ತು ಕೆ ಅಶ್ರಫ್ ಅವರು, ಮಾಜಿ ಮೇಯರ್, ಕಾಂಗ್ರೆಸ್ನಲ್ಲಿ ಇರತಕ್ಕಂಥ ಯಾವೆಲ್ಲ ಕಲಹಗಳು ಗೊಂದಲಗಳು ಮತ್ತು ಕಾಂಗ್ರೆಸ್ ಸರಿ ಹೋಗಬೇಕಾದ್ರೆ ಏನೆಲ್ಲ ವಿಚಾರಗಳು ಸದ್ಯ ಆದಷ್ಟು ಬೇಗನೆ ಸರ್ಜರಿ ಆಗಬೇಕಿದೆ ಅನ್ನೋ ಬಗ್ಗೆ ಮುಕ್ತವಾದಂಥ ವಿಚಾರಗಳನ್ನು ಹಂಚಿಕೊಂಡ್ರು. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರ್ನ ನಿರಂತರ ಸುದ್ದಿ ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ ಟಿವಿ. ನಮಸ್ತೆ.